سداهم ಮೂರನೇ ಅಧ್ಯಾಯದ ನಾಲ್ಕನೇ ಶ್ಲೋಕದ ಪೀಠಿಕೆ ಆಗಿತ್ತು ಅಲ್ವಾ? ನಾಲ್ಕನೇ ಶ್ಲೋಕ ಆರಂಭ ಆಗಬೇಕು. ಪ್ರಶ್ನೆ ಏನು, ಈ ವಾಕ್ಯಾರ್ಥ ಜ್ಞಾನಕ್ಕಾಗಿ ಸನ್ಯಾಸ ಮಾಡ್ತಾ ಇದ್ದಲ್ಲ, ಅವನು ಸ್ವಇಚ್ಛೆಯಿಂದ ಮಾಡ್ತಾನೋ ಶಾಸ್ತ್ರದ ಒಂದು ಆಧಾರದಿಂದ ಮಾಡ್ತಾನ ಅಂತ ಪ್ರಶ್ನೆ. ಅದಕ್ಕೆ ಯಾವುದಾದ್ರೂ ಏನು ಸ್ವಇಚ್ಛೆಯಿಂದಲೂ ಮಾಡಿ ಶಾಸ್ತ್ರ ಆಧಾರದಿಂದಲೂ ಮಾಡಿ ಏನು ಅಂದ. ಹಂಗಲ್ಲ, ಸ್ವಇಚ್ಛೆಯಿಂದ ಮಾಡಿದರೆ ಅವನು ಆಗ ಪ್ರತಿಫಲ ಬಿಡ್ತಾನೆ. ಶಾಸ್ತ್ರದ ಇದರಿಂದ ಮಾಡಿದ್ದಾದ್ರೆ ಆರೋಪತ್ವ ಬರಲ್ಲ. ಇದು ಪುನಃ ಯದಿಚ್ಛಾದ ಕಷ್ಟಿ ದೋಷ ಅಂದ್ರು. ಹಾಗೆ ಶಾಸ್ತ್ರ ದೃಷ್ಟಿಯಿಂದ ಮಾಡಿದ್ರೆ ಆರೋಪತ್ವ ಆಗ್ತಾನೆ, ಸ್ವಇಚ್ಛೆಯಿಂದ ಮಾಡಿದರೆ ಯಾವ ದೋಷವೂ ಇಲ್ಲ. ಯಾಕೆಂದ್ರೆ ಒಂದಷ್ಟು ಹೊತ್ತು ಮಾಡ್ತಾನೆ, ಒಂದಷ್ಟು ಕರ್ಮಗಳು ಮಾಡ್ತಾನೆ. ಸ್ವಇಚ್ಛೆಯಿಂದ ಮಾಡೋನು ಪೂರ್ತಿ ಇದನ್ನು ಮಾಡಲ್ಲ, ಸನ್ಯಾಸ ಮಾಡಲ್ಲ. ವಾಕ್ಯಾರ್ಥ ವಿಚಾರ ಮಾಡ್ತಾನೆ, ಬೇಜಾರಾದಾಗ ಆಗದೆ ಇದ್ದಾಗ ನಿತ್ಯ ಕರ್ಮಗಳು ಮಾಡ್ತಾನೆ. ಶಾಸ್ತ್ರೋಕ್ತ ರೀತಿಯಿಂದ ಮಾಡಿದ್ದಾಗಿ ಆತ್ಮಜ್ಞಾನ ಮಾಡ್ಕೊಳ್ಳದೆ ದೇಹ ಬಿಟ್ಟ ಅಂದ್ರೆ ಆರೂಢಪತಿತ ಅನ್ಸ್ಕೊಳ್ತಾನೆ. ಹತ್ತಕ್ಕೆ ಹೋದ, ಹತ್ತಕ್ಕೆ ಆಗಲಿಲ್ಲ, ಈಗ ಕರ್ಮನ ಬಿಟ್ಟ, ಇತೋ ಭ್ರಷ್ಟ ತೋ ಭ್ರಷ್ಟ ಒಂದತ್ತೆ ಅವನಿಗೆ. ಯಾಕೆಂದ್ರೆ ಇಲ್ಲ, ವಿಧಿ ಪರಿಪಾಲಿತ ಅಂದ್ರೆ ವಿಧಿಯಿಂದ ಬಂದಿದ್ದೆ ಹೊರತು ಅವನೇ ಮಾಡಿದ್ದಲ್ಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಒಟ್ಟು ಈ ವಾಕ್ಯಾರ್ಥ ಜ್ಞಾನ ಮಾಡ್ಕೊಳ್ಬೇಕಾದ್ರೆ ಮುಂಚಿತವಾಗಿ ಒಂದು ಕೆಲವು ಯೋಗ್ಯತೆ ಬೇಕು ಅವನಿಗೆ. ಯಾವ ಯೋಗ್ಯತೆ ಇರಬೇಕೋ ಅಂತ, ಈ ಯೋಗ್ಯತೆ ಇದೆಯಲ್ಲ, ಈ ಯೋಗ್ಯತೆ ಯಾವಾಗಲೂ ಇರಬೇಕಾದ ಯೋಗ್ಯತೆ ಕೆಲವೆಲ್ಲ ಇದೆಯಲ್ಲ. ಇವಾಗ ಒಂದು ಕರ್ಮಕ್ಕೆ ಮಡಿಬೇಕು ಅಂದ್ರೆ ಅಷ್ಟೊತ್ತು ಮಡಿಯಿದ್ರೆ ಆಯ್ತು, ಆಮೇಲೆ ಏನೋ ಮುಟ್ಟಿಸ್ಕೊಂಡ್ರೆ ಪರವಾಗಿಲ್ಲ ಏನೋ. ಹಾಗೆ ಕೆಲವು ನಿಯಮಕ್ಕೆ ಇಷ್ಟೊತ್ತು ಮೌನ ಇರೋದು, ಅಷ್ಟೊತ್ತು ಮೌನ ಇದ್ದು ಆಮೇಲೆ ಮಾಡಿದ್ರೆ ಪರವಾಗಿಲ್ಲ. ಅದು ಈ ಶಬದಮಾದಿ ಗುಣಗಳನ್ನು ಹೇಳ್ತಾ ಇರಲ್ಲ, ಇದು ತತ್ವಜ್ಞಾನ ಆಗೋವರೆಗೂ ಇರಬೇಕು, ತತ್ವಜ್ಞಾನ ಆದ್ರೆ ಸಹಜವಾಗಿರ್ತಾರೆ, ಆಮೇಲೆ ಅದು ಹೋಗಲ್ಲ. ಅಲ್ಲಿದ್ದು ಆಗೋದೇ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಹೇಳ್ತಿದ್ದಾರೆ, ಶಮಾದಿ ಸಾಧನ ಪಶ್ಯೇದ ಆತ್ಮನ್ಯ ಆತ್ಮಾನ ಮಂಜಸ. ಅನ್ವಯವ್ಯತಿರೇಕಾಭ್ಯಾಂ ತ್ಯಕ್ತ್ವಾ ಯುಷ್ಮದ ಶೇಷತಃ ಸ್ಫುತರ್ಥೇ ಪರಿತ್ಯಕ್ತೇ ಪೂರ್ವೋಕ್ತೈರ್ ಹೇತುಭಿಃ ಶ್ರುತಿಃ. ದೀಕ್ಷಾಪನ್ನಸ್ಯ ಕೋಸ್ಮೀತಿ ತತ್ವಮಿತ್ಯಾಹ ಸೌಹೃದಾ. ಎಲ್ಲ ಅಲ್ಲಿ ಸಮಾಜ ಸಾಧನ ಅಲ್ಲೋತಿದ್ಯಾ? ಸಮಾಜ ಸಾಧನ ಹೇಗೆ ರೂಪ ಸಮಾಜ ಹೇಗೆ? ಸಮಾಧೀನಿ ಸಾಧನಾನಿ ಯಸ್ಯ ಸಹ ಸಮಾಜ ಸಾಧನ. ಶಮ ಆದಿ ಯಶಾಂತಾನಿ ಶಮಾಧೀನಿ ಸಾಧನಾನಿ ಯಸ್ಯ. ಹಾ, ಸಮಾಧಿ ಸಾಧನ ಆತ್ಮನಿ ಆತ್ಮಾನಂ ಅಂಜಸ ಅನ್ವಯವ್ಯತಿರೇಕಾಭ್ಯಾಂ ತ್ಯಕ್ತ್ವಾ ಯುಷ್ಮತ್ ಅಶೇಷತಃ ಯುಷ್ಮದರ್ಥೇ ಪರಿತ್ಯಕ್ತೇ ಪೂರ್ವೋಕ್ತೈಃ ಹೇತುಭಿಃ ಶ್ರುತಿಃ ವೀಕ್ಷಾಪನ್ನಸ್ಯ ಕಃ ಅಲ್ಲ. ಇಷ್ಟು ಅಶೇಷ ಇಲ್ಲಿ ಇಷ್ಟು ಅರ್ಥ ಯಾಕೆ ಮಾಡಲ್ಲ? ಇಷ್ಟು ಅಶೇಷಿತ ಮಾಡ, ಇಷ್ಟು ಅರ್ಥೇ ಮಾಡು. ಇಲ್ಲಿ ಇಷ್ಟ ಒಂದು ಮಾಡ್ಬೇಕು, ಅದು ಇಷ್ಟು ಬೇರೆ ಬೇರೆ. ಈಗ ಏನ್ ಮಾಡ್ತೀವಪ್ಪ, ಇಷ್ಟ ಶೈಲಿ ಒಂದ್ ಮಾಡಿ, ಇಲ್ಲಿ ಇಷ್ಟ ಅದೇ ಪದವನ್ನ ಒಂದ್ ಬಿಡ್ಸೋದು ಒಂದೇ ಕೊಡ್ಸೋದ.
ಫಸ್ಟು ಆತ್ಮನಿ ಅಂದರೆ ತನ್ನ ಅಂತಃಕರಣದಲ್ಲಿ ಆತ್ಮನನ್ನು ಪ್ರತ್ಯಕ್ಷ ಚೈತನ್ಯ ರೂಪನಾದಂತಹ ಪರಮಾತ್ಮನನ್ನು ಶಮಾಜಿ ಸಾಧನ ಸನ್ ಪಶ್ಯದಿಂದ ಶಮವೇ ಮುಂತಾದ ಸಾಧನವುಳ್ಳವರಾಗಿ ಕಾಣಬೇಕಂತೆ. ಶಮಾಜಿ ಸಾಧನವು ನಮ್ಮಲ್ಲಿ ಅಳವಟ್ಟಿಲ್ಲ ಅಂದರೆ ನಮ್ಗೆ ನೋಡೋಕ್ಕಾಗೋದೇ ಇಲ್ಲ. ಶಮಾಜಿ ಸಾಧನ ಶಮಾ ಅಂದರೆ ಶಮಾಜಿ ಷಟ್ಕ ಅಂತಲ್ಲ, ಅದರಲ್ಲಿ ಸಾಧನ ದೃಷ್ಟಿಯಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ ಇಹ ಮುತ್ತಾಸ ಪರಭೋಗ ವಿರಾಗ ಶಮಾಜಿ ಸಾಧನ ಸಂಪದ ಮುಮುಕ್ಷಿತ್ವಂಚ, ಆ ನಾಲ್ಕಕ್ಕೂ ಉಪಲಕ್ಷ ಶಮಾಜಿ ಸಾಧನ ಅನ್ನೋದು. ಬರೀ ಶಮಾಜಿ ಷಟ್ಕ ಅಷ್ಟೇ ಅಲ್ಲ, ನಿತ್ಯಾನಿತ್ಯ ವಿವೇಕ ಇಹ ಮುತ್ತಾಸ ಪರಭೋಗ ವಿರಾಗ ಅದು ಇರಬೇಕು, ಮುಮುಕ್ಷಿತ್ವ ಇರಬೇಕು, ಶಮಾಜಿ ಸಾಧನವೂ ಇರಬೇಕು. ಅಷ್ಟರಿಂದ ಕೂಡಿಕೊಂಡವನಾಗಿ ಅಷ್ಟೇ ಅಲ್ಲ, ಈ ಸಾಧನಗಳು ಯಾವಾಗಲೂ ಇರಬೇಕು. ಯಾವುದೋ ಪಾಠ ಟೈಮಲ್ಲೋ ಅಥವಾ ಧ್ಯಾನ ಕೂತಾಗಲೋ ಇದ್ರೆ ಆಗಲಿಲ್ಲ, ಧ್ಯಾನ ಕೂತಾಗಿರಲೇಬೇಕು ಅಂದ್ರೆ ನಿಜ. ಅದು ಇವನು ಯಾವಾಗಲೂ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೇನೆ ಅಂತಕ್ಕಂಥ ತಿಳಿಯಾಗೋದು. ಅಂತಃಕರಣ ಎಷ್ಟು ಮಟ್ಟಕ್ಕೆ ತಿಳಿಯಾಗತ್ತೋ ಅಷ್ಟು ಮಟ್ಟಿಗೆ ತತ್ವಜ್ಞಾನವಾಗುತ್ತೆ. ಅಂತಃಕರಣ ತಿಳಿಯಾಗೋದು ಸಮಾಧಿ ಸಾಧನದಿಂದಲೇ. ಸಮಾಧಿ ಸಾಧನ ಮಾಡೋಕ್ಕಾಗಲ್ಲ ಅಂದ್ರೆ ಕರ್ಮಯೋಗ ಮಾಡಬೇಕಾಗತ್ತೆ. ಹಾಗೆ ಆರು ವೃಕ್ಷ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚಿದೆ, ಯೋಗಾವೃತ ಶಮ ಕಾರಣ ಮುಚ್ಚಿದೆ. ಯೋಗಾರೂಢನಾದ ಶಮ ಕಾರಣ, ಯೋಗಾರೂಢನ ಆಗೋದಕ್ಕೆ ಕರ್ಮ ಕಾರಣ. ಹಾಗೆ ಶಮಾದಿ ಷಟ್ಕ ಏನಿದೆ ಆ ಸಾಧನೆಯಿಂದ ಕೂಡಿಕೊಂಡವನಾಗಿಯೇ ತನ್ನಲ್ಲಿಯೇ ತನ್ನನ್ನು ಕಂಡುಕೊಳ್ಳಬೇಕು. ಅಲ್ಲ ಆಶ್ಚರ್ಯ ಅಂದ್ರೆ ತನ್ನಂತ ಕಂಡುಕೊಳ್ಬೇಕು, ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ ಇಷ್ಟೆಲ್ಲ ಇರಬೇಕು ಅಂತ. ಯಾಕೆ ಈ ರಿಸ್ಟ್ರಿಕ್ಷನ್ ನಿನಗೆ ನಿನ್ಕೊಳ್ಳಿಗೆ? ನನ್ನ ಮನೆ ನಾನು ಹೋಗೋದಕ್ಕೆ ನೀನು ಇಷ್ಟು ದುಡ್ಡು ಕೊಟ್ಟು ಹೋಗ್ಬೇಕೋ, ಇಷ್ಟು ಕೆಲಸ ಮಾಡಿ ಹೋಗ್ಬೇಕೋ, ಇಷ್ಟು ನನಗೆ ಇದು ಮಾಡಿ ಹೋಗ್ಬೇಕು ಅಂತಂದ್ರೆ ಏನು ಅರ್ಥ ಅದಕ್ಕೆ? ನಮ್ಮ ಮನೆ ಹೋಗಿ ನೀನೇ ಕೇಳಕ್ಕ? ಹಾಗೆ ತಾನು ತಾನಾಗೋದಕ್ಕೆ ಶಮದ ಸಮಾ ಸಂಪನ್ನ ಆಗ್ಬೇಕಂತೆ. ತಾನು ತಾನಾಗಿದ್ದವನು ಯಾವಾಗಲೂ, ಯಾವಾಗಲೂ ತಾನು ತಾನಾಗದೆ ಹೋಗೋಕ್ಕಾಗಲ್ಲ, ಆಗದೇ ಇಲ್ಲ. ಅದು ಗುರುತಿಸ್ಕೊಳ್ಳೋದು ಅದು ಬೇಕು ಅಂತ ಇದ್ದಾರೆ. ಗುರುತಿಸ್ಕೊಳ್ದೆ ಇರೋದು ಅನ್ನೋದು ಏನಿದೆ ಅದೇ ಅಜ್ಞಾನ. ಆ ಅಜ್ಞಾನದಿಂದಲೇ ಸಂಸಾರ ನರಸ, ಅಜ್ಞಾನದಿಂದ ಸಂಸಾರ ನರಸ ನಿಮಿತ್ತ ನಿಮಿತ್ತ ಅದು ಸಂಸಾರ ನರಸ ಇದೆಯೋದು ವಿದ್ಯೆಯೇ, ಅದು ಅಜ್ಞಾನವೇ. ನಿಜವಾಗಿ ಸಂಸಾರ ನರಸ ಇಲ್ಲ, ಅದು ಏನ್ ಮಾಡಿದ್ರು ತರ್ಕದಿಂದ ಹೂನತ್ತಲ್ಲ, ಅನುಭವದಿಂದ ಏನ್ ಮಾಡಿದ್ರು ತಗೊಳ್ಳೋದೇ ಇಲ್ಲ. ಅನುಭವ ಅದು ಯಾಕಂದ್ರೆ ಪಕ್ವವಾಗಿಲ್ಲ ಅಂತಕ್ಕಾರ. ಅದಕ್ಕೆ ಅವ್ರು ಹೇಳಿದ್ರು ವಿದ್ಯಾತ್ಮ ಶಾಸ್ತ್ರದಲ್ಲಿ ಸಮಾಜಿ ಸಾಧನ ಭಾರಿ ಬೆಲೆ, ಭಾರಿ ಸ್ಥಾನ. ಮೇನ್ ಹೇಳಿದ್ರು ಆ ಸಾಧನವನ್ನೇ ಜಾಸ್ತಿಯಾಗಿ, ಬಾಕಿ ಸಾಧನ ಜಾಸ್ತಿ ಹೇಳಿದ್ರು ಅವರು. ಮತ್ತೆ ಇದು ಯೂನಿವರ್ಸಲ್ ಹೌದು, ಸಮಾಜ ಸಾಧನ ಇದೆಯಲ್ಲ. ಇದು ವೇದಾಧ್ಯಯನ ಕೆಲವೇ ಜನಕ್ಕೆ, ಅಗ್ನಿಹೋತ್ರಾದಿಗಳು ಕೆಲವೇ ಜನಕ್ಕೆ, ಶಮದ ಮಾಧ ಸಾಧನ ಮಾತ್ರ ಎಲ್ಲರಿಗೂ. ಎಲ್ಲರೂ ಇಟ್ಕೊಳ್ಳೇಬೇಕಾಗಿರೋದು ಎಲ್ರಿಗೂ ಆಗುವಂಥದ್ದು, ಪ್ರಯತ್ನ ಪಟ್ಟವರಿಗೆಲ್ಲ ಕೈಗೂಡುತ್ತೆ. ಯಾವುದು ಸಾರ್ವತ್ರಿಕ ಸಾಧನವೋ ಅಂಥ ಸಾಧನ ಹೇಳಿದ್ರೇ ಅದಕ್ಕೆ ಬೆಲೆ ಬರುತ್ತೆ ಸಾಧನೆಗೆ. ಯಾವುದು ವೈಯಕ್ತಿಕ ಸಾಧನವೋ ಅದಕ್ಕೆ ಹೆಚ್ಚಿಗೆ ಬೆಲೆ ಇಲ್ಲ, ಯಾವ್ದು ಮಾಡ್ಕೊಂಡು ಬೆಳಗ್ಗೆ ಅಂತ. ಹೀಗೆ ಶಮದಮಾದಿ ಸಾಧನ ಸಂಪನ್ನನಾದವನಾಗಿಯೇ ತನ್ನಲ್ಲಿಯೇ ತನ್ನನ್ನು ಅಂಜಸಾನೇನ ನೇರಾಗಿ ಸಾಕ್ಷಾತ್ತಾಗಿ ಯಥಾವತ್ತಾಗಿ ಕರತಲನ್ಯಸ್ಥ ಆಮಲ ಕವಚ ಅಂಗೈ ಮೇಲಿಟ್ಟ ನೆಲ್ಲಿಕಾಯಂತೆಯೇ ನೇರ ಗೊತ್ತಾಗ್ತದೆ, ಸ್ಪಷ್ಟ ಗೊತ್ತಾಗ್ತದೆ. ಸ್ಪಷ್ಟವಾಗಿ ಅಧ್ಯಾತ್ಮವಾಗಿ ನೇರಾಗಿ ಸಾಕ್ಷಾತ್ತಾಗಿ ಮುಖ್ಯವಾಗಿ ಎಲ್ಲ ಅರ್ಥ. ಹೇಗೆ ಮುಂಚೆ ಅದಕ್ಕೆ ಅದಕ್ಕೆ ಮುಂಚೆ ಏನು ಮಾಡ್ಕೊಂಡಿರ್ಬೇಕು ಅಂದ್ರೆ ಅನ್ವಯ ವ್ಯತಿರೇಕ ಅಂತ ಒಂದು ತರ್ಕ, ತರ್ಕ ಅಂದ್ರೆ ಯುಕ್ತಿಯಿಂದ ಅರ್ಥ ಇತ್ತು. ತರ್ಕ ಅಂದ್ರೆ ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಸಂಪೂರ್ಣವಾಗಿ ಅಶೇಷಿತ ಅಂದ್ರೆ ಸಂಪೂರ್ಣವಾಗಿ ವಿಷ್ಣುತ್ವ ತತ್ವ, ವಿಷ್ಣುತ ವಿಷ್ಣು ಅರ್ಥ ಅಂತ. ನೀನು ಅನ್ಸ್ಕೊಂಡದ್ದಲ್ಲಿ ಎಲ್ಲವನ್ನು ಬಿಟ್ಟು ಹೋಗ್ಬೇಕಂತೆ. ಯಾವ್ಯಾವ್ದು ಅರಿವಿಗೆ ಗೋಚರವೋ ಅದೆಲ್ಲ ನೀನು ಅನ್ಸ್ಕೊಳಕ್ ಯೋಗ್ಯವಾಗಿದೆ, ತಕ್ಕದ್ದಾಗಿದೆ. ನೀನು ಅಂತಲೂ ಹೇಳು, ಅವನು ಅಂತಲೂ ಹೇಳು, ಅದು ಅಂತಲೂ ಹೇಳು, ಏನಾದ್ರೂ ಹೇಳು. ನಾನಂತೂ ಅಲ್ಲ, ನಾನಲ್ಲ ಅನ್ನೋದೇ ನೀನು ಅನ್ಸ್ಕೊಂಡಿದೆ ಅಂತ ವಿಷ್ಣು ಅರ್ಥ ಅಂತ. ಅರಿವಿಗೆ ಯಾವುದು ಒಂದು ಒಮ್ಮೆ ಯಾರಿಗಾದ್ರೂ ಎಲ್ಲಾದ್ರೂ ಹೇಗಾದ್ರೂ ಅರಿವಿಗೆ ಗೋಚರವಾಯಿತು ಅಂತಂದ್ರೆ ಅದು ನೀನಾಗ್ಬಿಡುತ್ತೆ, ನಾನಾಗೋದೇ ಇಲ್ಲ. ಇಲ್ಲಿ ಎಲ್ಲಿವರೆಗೂ ನೀನಾಗತ್ತೆ ಅಂದ್ರೆ ಬುದ್ಧಿ ಪ್ರಾಣದವರೆಗೂ ನೀನಾಗತ್ತೆ. ಈ ಅಹಂಕಾರ ನೀನಾಗೋದೇ ಕಷ್ಟ ಆಗಿದೆ. ಅಹಂಕಾರ ನೀನು, ಅಹಂಕಾರ ನಾನು. ಆ ಶಬ್ದವೇ ಹೇಳುತ್ತೆ ಅಹಂ ಕರೋತೀವಿ ಅಹಂಕಾರ.
أهم كرنم أهم كذي أهم كارا أهم كذي غيكتنو أهم كرنم لتو أهم كارا غي نانو ماركولو نانو ماركولو نينو هم مرتيلا نينو تايدين تيلا أهم كارو نو أهم كارا سياب تبالا بجمعنا فوز أنت أهم كارو توبة تيغوتاكا تيجرا بغون دو مهابودا نهم كارا نهم كارا نشيتا ديانا అహంకారం యావాగ నేను పెట్టుకోండియో ఎలవును పెట్టుకోండి అంతే అహంకారం నెట్టుకోండి ఏం పెట్టరు కూడా ఏమో తాత్కాలిక అహంకారం పెట్టుకుంటే పెట్టింది ఎలవును సంధ్యావని పెట్టే ఎంత నాను యా పెట్టి చేయాలో నాను నాను పెట్టుకోండి సంధ్యావని పెట్టే నాను పెట్టుకోండి పూజ పురస్కారం పెట్టేది ఏమి నాను బిడో అంతే ప్రాణం పెట్టుకో నాను బిడక్క కదా ಹಾಗಾಗಿ ಈ ಅಶೇಷಿತ ಅನ್ನೋ ಚೂರು ಉಳಿಸಿದ್ದೆ ಸಂಪೂರ್ಣವಾಗಿ ಯುಷ್ಮತ್ ತಕ್ತ ಅಂದ್ರೆ ಯುಷ್ಮದಿಂದ ಯುಷ್ಮದ್ಭೂತಂ ನೀನು ಉಳಿಸ್ಕೊಂಡದ್ದಾಗಿರುವ ಅನಾತ್ಮವನ್ನೆಲ್ಲ ಪೂರ್ಣವಾಗಿ ಬಿಟ್ಟು ಬಿಡೋದಕ್ಕೆ ಅನ್ವಯತಿರೇಕ ತರ್ಕ ಆಮೇಲೆ ಅನ್ವಯತಿರೇಕ ತರ್ಕ ಇದೆಯಲ್ಲ ಇದನ್ನು ನಿರಂತರ ಮಾಡ್ತಿರ್ಬೇಕು ಗೊತ್ತಿದ್ರೆ ಸಾಕಾಗಲ್ಲ ನಂಗೆ ಗೊತ್ತು ಯಾವುದೋ ದೇಹ ನಿಯಮನ ಓದಿದಾಗಲ್ಲ ಗೊತ್ತು ಗೊತ್ತಿದ್ದು ಏನಾಯ್ತು ಇದು ಪಂಡಿತ ಮೂರ್ಖರು ಕೇವಲ ಮೂರ್ಖರು ಅಂತ ಓದಿ ಮೂರ್ಖರಾಗಿರೋದು ಪಂಡಿತ ಮೂರ್ಖರು ಓದದೇ ಮೂರ್ಖರಾಗಿರೋದು ಕೇವಲ ಮೂರ್ಖರು ಸಾಮಾನ್ಯ ಲೋಕದ ಜನರು ಓದದೇ ಮೂರ್ಖರಾಗಿದ್ದಾರೆ ಇವರು ವೇದಾಂತ ಓದಿ ಮೂರ್ಖರಾಗಿದ್ದಾರೆ ಗೊತ್ತು ಅವರಿಗೆ ದೇಹ ನಿಯಮನ ಓದಿ ನಾನಲ್ಲ ಅಂತ ಅದೇ ಲೌಕಿಕರಂತೆಯೇ ಇವರು ಅದೇ ಅಭಿಮಾನ ಪ್ರೇಮ ಇಟ್ಕೊಂಡೇ ವ್ಯವಹಾರ ಮಾಡ್ತಿರ್ತಾರೆ ಅದೇನು ಪ್ರಯೋಜನ ಆಯ್ತು ಪ್ರವಚನ ಮಾಡೋಕ್ಕೋ ಗ್ರಂಥ ಬರೆಯೋದಕ್ಕೋ ಅಥವಾ ಯಾರು ಇನ್ನೊಬ್ರು ಉಪದೇಶ ಮಾಡೋಕ್ಕೋ ಅಲ್ಲ ನಾವು ಕಂಡ್ಕೊಳ್ಳಿ ಹಾಗಾಗಿ ಅನ್ವಯ ವ್ಯತಿರೇಕ ಅನ್ನುವಂತಹ ಒಂದು ತರ್ಕ ಒಂದು ಯುಕ್ತಿ ಆ ಅದು ದ್ವಿತೀಯಾದ್ವೇಷನ ತೃತೀಯಾದ್ವೇಷನ ದ್ವಿತೀಯ ಅಲ್ಲ ತೃತೀಯಾದ್ವೇಷನ ಅನ್ವಯ ವ್ಯತಿರೇಕ ಅನ್ನುವಂತಹ ಸಾಧನಗಳಿಂದ ಸಂಪೂರ್ಣವಾಗಿ ಅನಾತ್ಮ ಅಂಶವನ್ನೆಲ್ಲ ಬಿಟ್ಟು ಆಮೇಲೆ ಪೂರ್ವೋಕ್ತಿ ಹೇತುಭಿ ಹಿಂದೆ ಹೇಳಿದಂತಹ ಯುಕ್ತಿಗಳನ್ನ ಹಿಂದೆ ಹೇಳಿದ ಯುಕ್ತಿ ಏನೇನು ದುಷ್ಟತ್ವ ಪರಿಚ್ಛಿನ್ನತ್ವ ವಿಕ್ರಿಯಮಾನತ್ವ ಅಚೇತನತ್ವ ಇದೆಲ್ಲ ಹಿಂದೆ ಹೇಳಿದಂತಹ ಯುಕ್ತಿಗಳು ನಾನಲ್ಲ ಅನ್ನಕ್ಕೆ ದೇಹಾದಿಗಳು ನಾನಲ್ಲ ಅನ್ನಕ್ಕೆ ಆಗಮಾಪಾಯಿ ದುಶ್ಯ ಪರಿಚ್ಛಿನ್ನ ವಿಕಾರಿ ಅಚೇತನ ಹಿಂದೆ ಹೇಳಿದ್ದಾದಂತಹ ಹೇತುಗಳಿಂದ ವಿಶ್ವದರ್ಥೆ ಪರಿತ್ಯಕ್ತಿ ನೀನು ಅನ್ಸ್ಕೊಂಡದ್ದೆಲ್ಲವನ್ನು ಬಿಟ್ಟ ಇದು ನಾನಲ್ಲ ಇದು ನಾನಲ್ಲ ಇದು ನಾನಲ್ಲ ಬಿಟ್ಟ ಆಮೇಲೆ ಬರಿದನಾದ ಬರಿದ ಅಂದ್ರೆ ಎಂಪ್ಟಿ ಖಾಲಿಯ ಬಿಟ್ಟ ಏನ ಬುದ್ಧಿವರೆಗೂ ಬಿಟ್ಟೆ ಅಹಂಕಾರವನ್ನು ಬಿಟ್ಟೆ ನಾನಲ್ಲ ಬಿಟ್ಟು ನಾನು ಯಾರು ಹಾಗಾದ್ರೆ ವೀಕ್ಷಾಪನಸ್ಯ ಕೋಸ್ಮಿತಿ ಚಿಂತೆಯಾನಸ್ಯ ಈ ರೀತಿ ನಾನು ಯಾರು ಹಾಗಾದ್ರೆ ಇಷ್ಟು ನಾನಲ್ಲ ಇದು ಯಾವುದು ನಾನಲ್ಲ ಅಂದ್ರೆ ನಾನು ಯಾರಾಗಿದ್ದೇನೆ ಅಂತ ಹೇಳಿ ಈ ರೀತಿ ತಡಕಾಡುತ್ತಿರುವಂತಹವನಿಗೆ ವಿಕ್ಷಾಪನ ನಾನೇನೋ ಕಂಡುಕೊಳ್ಳೋಕ್ಕೋಸ್ಕರ ತಡಕಾಡುತ್ತಿರುವ ಆತನಿಗೆ ಶ್ರುತಿ ಹೇಳುತ್ತೆ ತತ್ವಂ ಇದೆ ಸೌಹೃದಾದಾಹ ಅದೇ ಯಾವುದನ್ನು ಹುಡ್ಕೋಕ್ ಹೊರಟಿದೆಯೋ ಆ ಹುಡುಕಬೇಕು ತಂದುಕೊಂಡಂತಹ ಜಗತ್ ಕಾರಣವಾದ ಸತ್ಯ ನೀನು ಕಣಪ್ಪ ಅಂತ ಹೇಳಿ ಸೌಹೃದ ಪ್ರೇಮದಿಂದ ಆದರದಿಂದ ಸುಹೃದ್ಭಾವದಿಂದ ಅತ್ಯಂತ ಆತ್ಮೀಯನಾದ ಗೆಳೆಯನೋ ನಮಗೆ ಹೇಗೆ ಹಿತವನ್ನೇ ಹೇಳ್ತಾನೋ ಹಿತವಾದದ್ದನ್ನು ತಿಳಿಸ್ಕೊಡ್ತಾನೋ ಆ ರೀತಿ ಅತ್ಯಂತ ಹಿತೈಷಿಣ ವೇದೇನ ಉತ್ತಮ ಪರಮ ಹಿತೈಷಿಯಾದ ವೇದ ನಮಗೆ ಇಷ್ಟೆಲ್ಲ ಅನಾತ್ಮನೆಲ್ಲ ಬಿಟ್ಕೊಂಡ ಮೇಲೆ ಸಂಪೂರ್ಣ ಅನಾತ್ಮ ಬಿಟ್ಕೊಂಡು ನಾನು ಯಾರು ತಡಕಾಡುತ್ತಿರುವ ನನಗೆ ಅದೇ ಕಣೋ ಆ ಜಗತ್ ಕಾರಣವಾದ ಸತ್ಯ ನೀನಾಗಿದ್ದೀಯಾ ಎಂಬುದಾಗಿ ಅವಾಗ ಹೇಳುತ್ತೆ ಅಲ್ಲಿವರೆಗೂ ಶ್ರುತಿ ಬರೋದೇ ಇಲ್ಲಂತೆ ನೀ ಅನಾತ್ಮನ ಬಿಟ್ಕೊಳ್ಳದೆ ಹೋದ್ರೆ ಶ್ರುತಿ ಸತ್ಯಮಸಿ ಉಪದೇಶ ಮಾಡಕ್ ಬರಲ್ಲ ಯಾಕೆ ಗೊತ್ತು ಅನಾತ್ಮದಲ್ಲಿಯೇ ಮುಳುಗಿದವನಿಗೆ ಉಪದೇಶ ಮಾಡಿದ್ರೆ ತನ್ನನ್ನು ತಪ್ಪು ತಿಳ್ಕೊಳ್ಳೋದು ಅಲ್ಲದೇನೆ ನನ್ನನ್ನು ತಪ್ಪು ತಿಳ್ಕೊಳ್ತಾನೆ ಶ್ರುತಿ ಗೊತ್ತು ಶ್ರುತಿಯನ್ನು ತಪ್ಪ ತಿಳ್ಕೊಳ್ತಾನೆ ಆತ್ಮನ ತಪ್ಪು ತಿಳ್ಕೊಳ್ತಾನೆ ಶ್ರುತಿಯನ್ನು ತಪ್ಪು ತಿಳ್ಕೊಳ್ತಾನೆ ಗುರುಗಳನ್ನು ತಪ್ಪು ತಿಳ್ಕೊಳ್ತಾನೆ ಯಾವುದನ್ನು ಸೇರ್ತಿಳ್ಕೊಳ್ಳ ಅನಾತ್ಮದಲ್ಲಿ ಮುಳುಗಿದವನಿಗೆ ಬರೀ ತಪ್ಪು ತಪ್ಪೇ ಎಲ್ಲ ತೋರೋರು ಹಾಗಾಗಿ ಶ್ರುತಿ ವಾಕ್ಯಾರ್ಥ ನಮಗೆ ಗೊತ್ತಾಗಬೇಕಾದ್ರೆ ಅಟ್ಟಮಟ್ಟಿಗೆ
ಹಿಂದೆ ಹೇಳಿದಂತಹ ಯುಕ್ತಿಗಳಿಂದ ವಿಶ್ವದರ್ಥವನ್ನು ಅನಾತ್ಮಾರ್ಥವನ್ನೆಲ್ಲ ಕೈಬಿಟ್ಟವನಾಗಿ ತಾನು ಯಾರಾಗಿರ್ಬೇಕು ಇಂಥವನಾಗಿದ್ದೇನೆ ಎಂಬುದಾಗಿ ತಡಕಾಡುತ್ತಿದ್ದಾನೆ. ಎಷ್ಟು ಬಿಟ್ಟು ತಡಕಾಡ್ತಾ ಇದ್ದಾನೆ ಅಂದ್ರೆ ಏನು ಗೊತ್ತಾಗೋದಲ್ಲ, ಏನು ಅರ್ಥ ಆಗೋದಿಲ್ವಲ್ಲ, ಯಾವ ಗೊತ್ತಾಯ್ತು, ಬುದ್ಧಿಯವರಿಗೂ ನಾನಲ್ಲ, ಪ್ರಾಣನೂ ಅಲ್ಲ, ಅಹಂಕಾರವೂ ಅಲ್ಲ ಅಂತ ಹೇಳಿ ನಿದ್ದೆಯಲ್ಲಿದ್ದಾಗ ಎಲ್ಲರೂ ಬಿಟ್ಟು ಬರೆದಾಗ ಇದ್ದಾನೆ. ಬರ್ದಾಗಿದ್ದು ಇನ್ನೂ ಅವನಿಗೆ ಜಿಜ್ಞಾಸೆ ಇದು ಹೋಗಿಲ್ಲ, ಯಾವುದೋ ತಿಳ್ಕೋಬೇಕು ಅನ್ನೋ ಇಚ್ಛೆ ಹೋಗಿಲ್ಲ, ವಿಷಯ ಗೊತ್ತಾಗಿಲ್ಲ, ಗೊತ್ತಾಡ್ತಾ ಇದ್ದಾನೆ ಗೊತ್ತಾಕೋಬೇಕು ಅಂತ. ಆಗ ಶ್ರುತಿ ತತ್ವಂ ತದೇವ ತ್ವಂ ತತ್ವಂ ತತ್ ನಾಮ ತಚ್ಚಿಗೆ ಮುಚ್ಚದೆ ಸತ್ ಸತ್ಯ ತತ್ ಸತ್ ಸತ್ವಸಿದೆ ಸಪ್ತಿಯ ಅಂತ ತತ್ವಮಸಿ ಆಗ್ಬೇಕಾದ್ರೆ ತದೇವ ತತ್ವಮಸಿ ಆಗ್ಬೇಕಾದ್ರೆ ಸಂಪೂರ್ಣ ಅನಾತ್ಮನ ಬಿಟ್ಟು ಕೇವಲವಾದಂತಹ ರೂಪದಿಂದ ತುಂಬಾ ಪ್ರಾಮಾಣಿಕತೆ ಬೇಕು. ಇದಕ್ಕೆ ಇದನ್ನು ಕಂಡ್ಕೊಳಕ್ಕೆ ಎಷ್ಟರ ಮಟ್ಟಿನ ನಮಗೆ ಇದು ಕುತೂಹಲ ಇದು ತಹತಹತೆ ಕುತೂಹಲ ಆಗಲ್ಲ, ತಹತಹತೆ ಎಷ್ಟು ಬೇಕು ಅಂತಂದ್ರೆ ಅದು ಇಲ್ಲ ನನಗೆ ಅದು ಗೊತ್ತಾಗದಿದ್ರೆ ಆಗೋದೇ ಇಲ್ಲ ಅಂತ ಅಷ್ಟು ಮಟ್ಟಿಗೆ. ಈ ಕೆಲ ಜನಕ್ಕೆ ಜೀವನದಲ್ಲಿ ಏನೋ ಜುಗುಪ್ಸೆ ಬಂದ್ಬಿಡುತ್ತೆ, ಜುಗುಪ್ಸೆ ಬಂದ್ಬಿಟ್ಟು ಅವ್ರಿಗೆ ಏನು ತೋರಿಸೋದೇ ಇಲ್ಲ, ಹಾ ಏನ್ ಮಾಡಿದ್ರು ನನಗೆ ಸುಖ ಇಲ್ಲ, ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ, ನಾನು ಇರೋಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಒಬ್ಬರೇ ಇದ್ದಾಗ ರೂಮಲ್ಲಿ ಬಾಗಿಲು ಹಾಕೊಂಡು ಫ್ಯಾನ್ ಹಾಕೊಂಡ್ಬಿಡ್ತಾರೆ. ಎಂಥ ಮನಸ್ಸಿರ್ತೀವಿ ಗೊತ್ತಾವಾಗ ಆ ಟೈಮಲ್ಲಿ ಅವರಿಗೆ ಆತ್ಮಹತ್ಯೆ ಮಾಡ್ಕೊತಾರಲ್ಲ, ಅವ್ರಿಗೆ ಎಷ್ಟು ಮಟ್ಟಿಗೆ ಜೀವನದಲ್ಲಿ ಜುಗುಪ್ಸೆ ತಂದಿರ್ತಾರೆ, ಬೆಂದಿರ್ತಾರೆ, ಬೇಸರ್ತಾರೆ ಆಗಿರ್ತಾರೆ ಅಂದ್ರೆ ಇನ್ನು ಏನು ಅವ್ರಿಗೆ ಇದು ಇದು ಬಿಟ್ಟು ಬೇರೆ ಇನ್ನೊಂದು ಇಲ್ವೇ ಇಲ್ಲ ಸೊಲ್ಯೂಷನ್ ಅಂದ್ಕೊಂಡ್ಬಿಡ್ತಾರೆ. ಇದು ಒಂದೇ ಸೊಲ್ಯೂಷನ್ ಅಂತ ನನ್ನ ಎಲ್ಲ ಸಮಸ್ಯೆಗೂ ಎಂದೇ ಅಂತ. ಆದ್ರೆ ಅದು 10 ಸಮಸ್ಯೆ ತಂದ್ಕೊಡತ್ತೆ ಗೊತ್ತಿಲ್ಲ ಅವರಿಗೆ. ಈ ಜೀವ ನೀನು ತಕ್ಕೊಂಡ್ರೆ ಏನಾಗ್ತೀಯಾ, ಎಲ್ಲಿ ಹೋಗ್ತೀಯಾ, ಯಪ್ಪ ಘೋರ ಅದು. ಇನ್ನೊಬ್ಬರನ್ನ ಕೊಂದಷ್ಟೇ ಪಾಪ ಅಂತ ಹೇಳುತ್ತೆ ಶಾಸ್ತ್ರ, ಬೇರೆಯವ್ರನ್ನ ಕೊಂದ ಎಷ್ಟು ಪಾಪವೋ ನಿನಗೆ ಹಕ್ಕಿಲ್ಲಪ್ಪ, ಸಾಯಿಸಕ್ಕೆ ಹಕ್ಕಿಲ್ಲಪ್ಪ ದೇಹದ ಮೇಲೆ. ಏ ನೀನು ತಂದಿದೀಯಾ, ನೀನು ಕೊಡ್ಕೊಂಬಂದಿದ್ಯಾ, ನಿನ್ನ ಕರ್ಮಾನುಸಾರ ತಾನೇ ಬಂದಿದೆ, ಕರ್ಮ ಹೋಗೋದ್ರೆ ತಾನೇ ಹೋಗುತ್ತೆ. ಏನ್ ಹಾಕೋತೀನಿ ಅಂತಂದ್ರೆ ಕಷ್ಟ. ಜೀವನವನ್ನ ಸರಿಯಾಗಿ ಹಿಡಿದಿಟ್ಕೊಂಡು ಮಾರ್ಗದಲ್ಲಿ ಹೋಗಿ ಸತ್ತ ಮುಟ್ಟ ಸುದಿ ಮುಟ್ಟಿದ್ದೀಯಲ್ಲ ಸುಲಭ ಅಲ್ಲ. ಹೀಗೆ ಸೌಹೃದ ಅಂತ ಸೋದ್ಭಾವ ಅಂತ ಅತ್ಯಂತ ಪ್ರೇಮ ಇದೆ. ಆದ್ರೆ ನಮ್ಮ ಕಂಡ್ರೆ ಅದಕ್ಕೆ ಎಷ್ಟು ಪ್ರೇಮ ಇದೆ ಅಂದ್ರೆ, ಯಾಕೆಂದ್ರೆ ಪರಮಾತ್ಮನ ವಾಣಿ, ಪರಮಾತ್ಮನೇ ನಮಗೆ ಕೂತವನು, ಪರಮಾತ್ಮನ ವಾಣಿ ಪರಮಾತ್ಮನಿಗೆ ಪರಮಾತ್ಮ ಪರಿಚಯ ಮಾಡಿಸ್ಕೊಡ್ತಾ ಇದೆ. ಯಾರಿಗೆ ಯಾರಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದೆ? ಪರಮಾತ್ಮನಿಗೆ. ಪರಮಾತ್ಮನ ನೀ ಪರಮಾತ್ಮ ಕಣೋ, ನಿನ್ನ ನೀ ಮರೆತು ಜಗಕ್ಕೆ ತಂದೆ, ನಿನ್ನ ನೀ ಅರಿತಂದ್ರೆ ಜಗತ್ತಕ್ಕೆಲ್ಲ ತಂದೆ, ನಿನ್ನ ನೀ ಅರಿಯದೆ ಜಗತ್ತಿಗೆ ತಂದೆ, ಜಗತ್ತಿಗೆ ಬಂದೆ, ನಿನ್ನ ನೀ ಅರಿತವನಾದ್ರೆ ನೀನೇ ಜಗತ್ತಿಗೆಲ್ಲ ತಂದೆ, ಒಂದು ತುಂದೆ ಇನ್ನೊಂದು ತಂದೆ ಆಗ್ಬಿಡ್ತೀಯ. ನಿನ್ನ ನೀ ಅರಿಯದೆ ಇದಕ್ಕೆ ಅಳುವುದೇತಕ್ಕೆ ಚಿನ್ನ ಚೀರುವುದೇತಕ್ಕೆ ಸ್ವಾಮಿ ಹಾಳು ಮಾಡಿರೋದು. ಲಾಲಿ ಬುದ್ಧಿನ ಕಂದ ಲಾಲಿ ಗೋವಿಂದ ಅದರ ಹಾಡೋದು. ಲಾಲಿ ಬ್ರಹ್ಮಾಂಡದ ಆನಂದ ದುಃಖಂದ ಆ ಹಾಡಿನಲ್ಲಿ ನಿನ್ನ ಮರೆತಿನದು ಸಂಸಾರಕ್ಕೆ ಬಂದೆ ಅಂತ ಚೆನ್ನಾಗಿ ಹಾಡು. ಈಗ ನಾನು ಯಾರಾಗಿದ್ದೀನಿ, ನಾನಾಗಿದ್ದೀನಿ, ಸಂಪೂರ್ಣ ಅನಾತ್ಮನ್ನ ಬಿಟ್ಟು ತನ್ನನ್ನೇ ಹುಡುಕುತ್ತಿರುವ ಆತನಿಗೆ ಶ್ರುತಿ ತತ್ವಮಿತ್ಯಾಹ ಅದೇ ಜಗತ್ ಕಾರಣವಾದ ಬ್ರಹ್ಮೇ ನೀನಾಗಿದ್ದೀಯ ಕಣಪ್ಪ ಎಂಬುದಾಗಿ ಶ್ರುತಿ ಸೌಹೃದದಿಂದ ಉಪದೇಶ ಮಾಡ್ತಾ ಇದೆ. ಅತ್ರಾಪಿ ಚೋದಯಂತಿ ಸಾಂಖ್ಯಾಹ ಈ ವಿಷಯದಲ್ಲೂ ಕೂಡ ಸಾಂಖ್ಯರು ಅಂತ ಕಾಪಿಲ ಸಾಂಖ್ಯರು ಇವರು. ಸಾಂಖ್ಯರು ಅಂದ್ರೆ ಸಂಖ್ಯಾತತ್ವ ವಿಚಾರ ವೇದಾಂತಿಗಳು ಸಾಂಖ್ಯ ಆಗ್ತಾರೆ. ಸಾಂಖ್ಯ ಪ್ರಾಪ್ಯತೆ ಸ್ಥಾನಂ ತದ್ ಯೋಗಿರಪಿ ಗಮ್ಯತೆ ಅಲ್ಲಿ ಸಾಂಖ್ಯ ಅಂದ್ರೆ ವೇದಾಂತಿಗಳು ಅರ್ಥ.
ಏಕಂ ಸಾಂಖ್ಯಂಚ ಯೋಗಂಚ ಯಪಶ್ಚಿತ್ ಸಪಶ್ಚಿತ್. ಅದು ಸಾಂಖ್ಯ ಯೋಗ ಅಂದ್ರೆ ವೈದಿಕವಾದ ಸಾಂಖ್ಯ ಯೋಗವೇ ಹೊರತು ಪಾತಂಜಲ ಯೋಗವೂ ಅಲ್ಲ, ಕಾಪಿಲ ಸಾಂಖ್ಯವೂ ಅಲ್ಲ. ಅದು ಆ ಸಾಂಖ್ಯ ಯೋಗ ಅನ್ನೋ ಪದವನ್ನ ಅವ್ಯತಿರೇಕವಾಗಿ ಕಲಬೆರಕೆಯಾಗಿ ಈ ವೈದಿಕವಾದ ಸಾಂಖ್ಯ ಯೋಗವೂ ಇದೆ, ಅವೈದಿಕವಾದ ಸಾಂಖ್ಯ ಯೋಗವೂ ಇದೆ. ಅವೈದಿಕವಾದ ಸಾಂಖ್ಯ ಯಾವುದು? ಕಾಪಿಲ ಸಾಂಖ್ಯ, ಪಾತಂಜಲ ಯೋಗ ಎರಡು ಅವೈದಿಕ. ವೈದಿಕ ಸಾಂಖ್ಯ ಯೋಗ ಯಾವುದು? ತತ್ವ ವಿಚಾರ ಮಾಡೋದು ಸಾಂಖ್ಯ. ಯೋಗ ಅನ್ನೋದು ಚಿತ್ತ ಸಮಾಧಾನ ಮಾಡ್ಕೊಳ್ಳೋದು, ಆತ್ಮನಲ್ಲಿಯೇ ಮನಸ್ಸು ಇಚ್ಛೆ ದ್ವಾಂಗ್ಮಸಿ ಪ್ರಾಧ್ಯಾತ್ಮ ಯೋಗ. ಏನಂದ್ರೆ ಅವೈದಿಕ ವೇದ ಬಾಹ್ಯರಾಗಿರ್ತಕ್ಕಂತಹ ಕಾಪಿಲ ಸಾಂಖ್ಯ, ಕಪಿಲ ಮಹರ್ಷಿ, ಕಾಪಿಲ ಕಪಿಲ ಮಹರ್ಷಿಗಳು ಅಂತ ಮಹರ್ಷಿಗಳು ಅಂತಾರೆ. ತತ್ವ ಸಮಾಸ ಸಾಂಖ್ಯಕಾರಿಕ ವ್ಯಾಕರಣ ಅಲ್ಲ, ಪದಾರ್ಥ ವಿವೇಕವನ್ನ ಸಾಕ್ಷ್ಯ ಶಾಸ್ತ್ರ, ವಸ್ತು ಪ್ರಕೃತಿ ಪುರುಷ ವಿವೇಕ ಮಾಡೋದು. ಪ್ರಧಾನ ಪುರುಷ ಅಂತಂದ್ರೆ ಪ್ರಕೃತಿ ಪುರುಷ ಅಂತಂದು ಒಂದೇ, ಅದು ವಿವೇಕ ಹೇಳುವಂತ ಶಾಸ್ತ್ರ. ಬಿಸಿದ್ಯಾ? ಇಲ್ಲ. ಬಾ ಬಾ. ಅತ್ತಾಪಿ ಇತ್ಯುಕ್ತೆ ಕುತ್ರಾಪಿ ಅನಾತ್ಮನನ್ನ ಬಿಟ್ಕೊಂಡ್ಮೇಲೆ ನಾನು ಯಾರು ತರ್ಕಾಡುತ್ತಿರುವ ತನಗೆ ನಿನಗೆ ಬ್ರಹ್ಮವೇ ನೀನಾಗಿದ್ಯಾ, ತತ್ವವೇ ನೀನಾಗಿದ್ಯಾ ಅಂತ ಪ್ರತಿ ಸೌಹೃದದಿಂದ ಶ್ರುತಿ ಹೇಳುತ್ತೆ ಅಂತ ಹೇಳ್ತಾರಲ್ಲ ಈ ವಿಷಯದಲ್ಲಿ ಅಂತ. ಪ್ರಕೃತಿ ಪುರುಷ ವಿವೇಕ ವಿಷಯದಲ್ಲಿ ದರ್ಸ ಸಾಂಖ್ಯರು ಆಕ್ಷೇಪಿಸ್ತಾರೆ. ಏನು? ಶರೀರೇಂದ್ರಿಯ ಮನೋಬುದ್ಧಿಷು ಅನಾತ್ಮಸು, ಶರೀರೇಂದ್ರಿಯ ಮನೋಬುದ್ಧಿಷು ಅನಾತ್ಮಸು ಆತ್ಮೇತಿ ಅಪದ ಇದೆಯಾ? ಆತ್ಮೇತಿ ನಿಸ್ಸಂದಿ ಬಂಧನ ಮಿಥ್ಯಾ ಜ್ಞಾನಂ, ಆತ್ಮೇತಿ ನಿಸ್ಸಂದಿ ಬಂಧನ ಮಿಥ್ಯಾ ಜ್ಞಾನಂ. ಅಜ್ಞಾನಂ ಆತ್ಮೇತಿ ಇಲ್ವಾ? ಹಾ, ಅನಾತ್ಮಸು ಆಮೇಲೆ ನಿಸ್ಸಂದಿ ಬಂಧನ. ಏ ಮಜ್ಜ, ಆತ್ಮೇತಿ ಇದೆ ಬರ್ಕೋಬೇಕಮ್ಮ. ಅನಾತ್ಮಸು ಆದ್ಮೇಲೆ ಅನಾತ್ಮಸು ಆತ್ಮೇತಿ, ಆತ್ಮ ಎಂದು ಗಟ್ಟಿಯಾಗಿ ಬಿಗಿದುಕೊಂಡಿರುವ ಮಿಥ್ಯಾ ಜ್ಞಾನ ಇದೆಯಲ್ಲ ಅದೇ ಅಜ್ಞಾನ ಅಂತೆ. ನೋಡಿ ಇಲ್ಲಿ ನೋಡಿ, ಮಿಥ್ಯಾ ಜ್ಞಾನವನ್ನೇ ಅಜ್ಞಾನ ಅಂತ ಇದ್ದಾರೆ. ಒಂದ್ ಕಡೆಯಲ್ಲಿ ಅರಿದೇ ಇರೋದು ಅಜ್ಞಾನ, ಮಿಥ್ಯಾ ಜ್ಞಾನ ಕಾರಣ ಅಂತಾರೆ. ಗಟ್ಟಿಯಾಗಿ ಅನಾತ್ಮವಾಗಿರೋ ದೇಹಾದಿಗಳು ನಾನು ಬೀದಿಕೊಂಡಿರೋದೇ ಅಜ್ಞಾನ ಅಂತ ಎರಡೂ ಒಪ್ಪಿದ್ದಾರೆ ಇವರು. ಎಲ್ಲಾ ಜಾತಿಗಳು ಅಜ್ಞಾನ ಅನ್ನುವಾಗ ಮಿಥ್ಯಾ ಜ್ಞಾನ ಕಾರಣವಾದ ಅಜ್ಞಾನ ಹೇಳ್ತಾರೆ ಅಂತ ಅನ್ಕೋಬೇಕಾಗಿಲ್ಲ. ಮಿಥ್ಯಾ ಜ್ಞಾನವನ್ನು ಅಜ್ಞಾನ ಅಂತಾರೆ, ಅಜ್ಞಾನವನ್ನು ಮಿಥ್ಯಾ ಜ್ಞಾನ ಅಂತಾರೆ. ಶರೀರ ಇಂದ್ರಿಯ ಮನೋ ಬುದ್ಧಿ, ನಿಶ್ಚಯ ಮಾಡೋ ಬುದ್ಧಿ, ಯೋಚನೆ ಮಾಡೋದು ಮನಸ್ಸು, ಆಲೋಚನೆ ಮಾಡೋದು ಇಂದ್ರಿಯ, ಶರೀರ, ಈ ನಾಲ್ಕು ಉಪಾಧಿಗಳಲ್ಲಿ ಜಂತದಿದ್ದ ನಾಲ್ಕು ಅನಾತ್ಮವಾಗಿರ್ತಕ್ಕದ್ದು. ಅನಾತ್ಮ ಅಂದ್ರೆ ಅದಕ್ಕೆ ಸ್ವರೂಪವೇ ಇಲ್ಲ ಅಂತ ಒಂದು, ಇನ್ನೊಂದು ತನಗಿಂತ ಬೇರೆ ಅಂತ, ಇನ್ನೊಂದು ತಾನಲ್ಲ ಅಂತ. ತನಗಿಂತ ಬೇರೆ ಬೇರೆ ಅರ್ಸ, ತಾನಲ್ಲ ಅನ್ನೋ ಬೇರೆ ಅರ್ಸ, ಅದ ಸ್ವರೂಪವೇ ಇಲ್ಲ. ಇಲ್ಯೂಷನ್ ಬರೀ ತೋರಿಕೆ. ಸದ್ಯಕ್ಕೆ ತಾನಲ್ಲ ಅಂತ ಇಟ್ಕೊಳ್ಳೋಣ, ನನಗಿಂತ ಬೇರೆ ಆಗಿರೋದು ಅಂತ. ನಾ ಆತ್ಮ ಅನಾತ್ಮ ಅಂತ, ಆತ್ಮ ಅಂಥ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಸಂಧಿ ಇಲ್ಲದೆ ಇರತಕ್ಕಂಥ ಬಂಧ. ಇವಾಗ ಎರಡು ಕೈ ಎಷ್ಟೇ ಹತ್ತಿರ ಇಟ್ಟರು ಸಂಧಿ ಇದ್ದೇ ಇರುತ್ತೆ, ಈ ಕೈ ಈ ಕೈ ಆಗೋದೇ ಇಲ್ಲ. ಆದರೆ ಈ ಇಂಚಿಗೂ ಈ ಇಂಚಿಗೂ ಸಂಧಿ ಇಲ್ಲ, ಇಲ್ಲಿ ಸಂಧಿ ಇಲ್ಲ, ಸಂಧಿ ಇಲ್ಲದೆ ಇರೋ ಬಂಧನ ಇದು. ಎರಡನ್ನು ಕಟ್ಟಿದ್ರು ಬಂಧನ ಆಗುತ್ತೆ, ಅದು ಸಂಧಿ ಇರುವ ಬಂಧನ. ಒಂದಕ್ಕೆ ಇನ್ನೊಂದು ಈ ಭಾಗದ ಈ ಭಾಗಕ್ಕೆ ಸಂಧಿ ಇದೆ ಬಂಧನ. ಹಾಗಾಗಿ ಆತ್ಮಾನಾತ್ಮರುಗಳಿಗೆ ಏನು ಒಂದು ಕಲಬೆರಿಕೆ ಇದೆ, ಎಲ್ಲಿವರೆಗೆ ಆತ್ಮ ಎಲ್ಲಿನ ಮುಂದೆ ಅನಾತ್ಮ ಬೈಫಿಕೇಶನ್ ಮಾಡಿ. ಇವಾಗ ಪ್ರಯಾಗಕ್ಕೆ ಹೋದ್ರೆ
ಯಮುನಾ ನದಿ ಗಂಗಾ ನದಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಕಪ್ಪಾಗಿರೋದು ಯಮುನಾ, ಬೆಳ್ಳಗಿರೋದು ಗಂಗಾ ಅಂತ ಮಧ್ಯ ಗೆರೆ ಇದ್ದಂಗೆ ಇರುತ್ತೆ, ಕ್ಲೀನ್ ಆಗಿ ಗಂಗಾ ಯಮುನಾ ನೋಡಿದ್ರ ಅಪ್ಪಾ ಯಮ ಎಲ್ಲ ಬಿಡಿದ್ರಿ ಕಡೆ ನೀವು. ಆದರೆ ಒಂದೇ ಇದಿಲ್ಲ, ಕೆಂಪಾದ ಗುಲಾಬಿ ಅಥವಾ ಕೆಂಪಾದ ಗುಲಾಬಿ ದಾಸವಾಳ, ಅದನ್ನ ಒಂದು ಸ್ಫಟಿಕಲಿಂಗ ಪಕ್ಕ ಇಟ್ಟರೆ ಅದು ಕೆಂಪಾ ಕಾಣುತ್ತಲ್ಲ, ಅದು ನಿಸ್ಸಂದಿ ಬಂಧನ. ಅದೇ ಸ್ಫಟಿಕಲಿಂಗ ಪೂರ್ತಿ ಕೆಂಪಾಗತ್ತಲ್ಲ, ಎಲ್ಲಿಂದ ಎಲ್ಲಿವರೆಗೆ ಕೆಂಪು ಎಲ್ಲಿ ನಿಮಗೆ ಇಲ್ಲ ಬಿಡಿಸಕ್ಕಾಗಲ್ಲ, ಗ್ಯಾಪ್ ಇಲ್ಲ, ಅದು ತೆಗೆದು ಬಿಟ್ರೆ ಇರೋದೇ ಇಲ್ಲ. ಆಗ ಇದು ಆತ್ಮಾನಾತ್ಮರುಗಳಿಗೆ ಒಂದು ಏನು ಬಂಧನ ಇದೆ ಅದೇ ಇದು, ಏ ಅದು ಅನ್ನುವಂಥ ಬಂಧನ ಇದು, ನಿಸ್ಸಂದಿ ಬಂಧನ ಇದು, ಮಿಥ್ಯಾಜ್ಞಾನದಿಂದ ಆಗಿರ್ತಕ್ಕಂಥದ್ದು, ತತ್ತಿಳಿಕೆಯಿಂದ ಆಗಿರ್ತಕ್ಕಂಥದ್ದು. ದೇಹದ ಮನೋಬುದ್ಧಿಗೂ ಆತ್ಮಕ್ಕೂ ಸಂಬಂಧ ತತ್ತಿಳಿಕೆಯಿಂದ ಆಗಿರ್ತಕ್ಕಂಥದ್ದು, ಇದನ್ನೇ ಅಜ್ಞಾನ ಅಜ್ಞಾನ ಅಂತ ಕರೆಯಲಾಗತ್ತೆ ಎಂದರು. ಈ ಮಿಥ್ಯಾಜ್ಞಾನಕ್ಕೆ ಅಜ್ಞಾನ ಅನಿಸಿದ ಕೊಟ್ಟರು. ಏನಾಯಿತು, ಶಂಕರಾಚಾರ್ಯರು ಮಿಥ್ಯಾಜ್ಞಾನ ಒಪ್ಪಿದ್ದಾರೆ ಅಂತ ಆಯಿತು. ನಿಸ್ಸಂದಿ ಬಂಧನ ಏನಿದೆ ಅಂದರೆ ಅನಾತ್ಮದಲ್ಲಿ ಆತ್ಮ ಐತಿ, ಅದೇ ನಾನಾಗಿದ್ದೇನೆ ಅಂತ. ಅಲ್ಲ, ಆತ್ಮಾನಾತ್ಮಗಳ ವಿವೇಕ ಮಾಡ್ಕೊಂಡ್ಮೇಲೆ ಇದು ಅನಾತ್ಮ ಇದು ಆತ್ಮ ಅಂತ ಅವ್ನು ಗೊತ್ತಾಗತ್ತೋ ಗೊತ್ತಾಗಲ್ವೋ? ವಿವೇಕ ಮಾಡ್ಕೊಂಡಿದ್ದಾನೆ, ಜ್ಞಾನ ಪಡ್ಕೊಂಡಿದ್ದಾನೆ. ಜ್ಞಾನ ಆದವನಿಗೆ ಆತ್ಮಾನಾತ್ಮದ ವಿವೇಕ ಇರುತ್ತೋ ಇಲ್ವೋ? ಅಲ್ಲ, ಅನಾತ್ಮ ಇರೋದೇ ಇಲ್ಲ, ಆತ್ಮ ಒಬ್ಬನೇ ಅದ್ವೈತ ಅಂತ ಹೇಳ್ತೀರ? ಏಕಮೇವ ಅದ್ವಿತೀಯ ಮೇಲೆ ಅನಾತ್ಮ ಎಲ್ಲಿರುತ್ತೆ? ಅಲ್ಲಮ್ಮ ಎಲ್ಲಾದ್ರೂ ಇರೋದೇ ಇಲ್ಲ, ಆತ್ಮನೊಬ್ಬನೇ ಇರ್ತಕ್ಕ ಆತ್ಮನೇ ಆತ್ಮೀವೇದಂ ಸರ್ವಂ ನೇಹ ನಾನಾಸ್ತಿ, ನಾನಾ ಇರೋದೇ ಇಲ್ವಲ್ಲ ಅಂತ ಇರಲ್ಲ ಆತ್ಮೀಕತ್ವ. ತೋರಿಕೆ ಇರುತ್ತೆ ಜ್ಞಾನ ಆದ್ಮೇಲೆ, ಆದ್ರೆ ಅದರಲ್ಲಿ ಸತ್ಯತ್ವ ಬುದ್ಧಿ ಇರಲ್ಲ. ಕರೆಕ್ಟ್, ಒಪ್ಕೊಂಡೆ. ಇವಾಗ ಬೈಫಿಕೇಶನ್ ಮಾಡೋಕ್ಕಾಗುತ್ತೆ ಅವನಿಗೆ, ಎಲ್ಲಿವರೆಗೆ ಅನಾತ್ಮ ಎಲ್ಲಿವರೆಗೆ ನಾನು ಅಂತ ಅವನಿಗೆ ಬೈಫಿಕೇಶನ್ ಇರುತ್ತ, ಅವನು ಮಾಡೋಕ್ಕಾಗತ್ತ? ಆತ್ಮಾನಾತ್ಮರುಗಳ ತೋರಿಕೆ ಇರುತ್ತೆ ಒಪ್ಕೊಂಡ್ರು, ಇಲ್ಲಿವರೆಗೆ ಇಲ್ಲಿ ಆತ್ಮ ಮುಗ್ದ, ಇಲ್ಲಿ ಮುಂದೆ ಅನಾತ್ಮ ಅಂತ ಬೌಂಡ್ರಿ ಹಾಕಕ್ಕಾಗತ್ತೆ ಆತ್ಮಾನಾತ್ಮಕ ಅವನಿಗೆ ಜ್ಞಾನಿಗೆ? ಏನೇನ್ ತೋರ್ತಿದ್ಯೋ ಅದೆಲ್ಲ ಇದಮ್ಮಂತ, ಏನೇನ್ ತೋರ್ತಿದ್ಯೋ ಅದೆಲ್ಲ ಅನಾತ್ಮನೇ. ಸರಿ, ಇದೆಲ್ಲ ಎಲ್ಲಿವರೆಗೆ ಅಂತ ಒಂದು ಬೌಂಡ್ರಿ ಹಾಕಕ್ಕಾಗತ್ತೆ ಅಂತ ಕೇಳ್ತಾ ಇದ್ದೀನಿ. ತಾನಾದ ಸ್ವರೂಪ ಬಿಟ್ಟು ಮಿಕ್ಕಿದ್ದೆಲ್ಲ ಅಂತ. ಅಲ್ಲ, ತಾನಾದ ಮಿಕ್ಕಿದ್ದು ಅಂತ ಹಂಗ ಜ್ಞಾನಿ ಆದವನಿಗೆ ಮಿಕ್ಕಿದ್ದು ಹೆಂಗ್ ತೋರುತ್ತೆ? ತೋರೆ ತೋರುತ್ತೆ. ತೋರಿಕೆಗೇನು ನೀವೇ ಹೇಳ್ತೀರಲ್ಲ, ತೋರಿಸ ಒಪ್ಪಿದ್ದೀನಿ. ಬೈಫಿಕೇಶನ್ ಮಾಡಕ್ಕಾಗಲ್ಲ ಅಂತೀನಿ ಜ್ಞಾನಿಗೂ, ಯಾಕಂದ್ರೆ ಅನಾತ್ಮದ ಇರುವಿಕೆಯು ಇದರ ಇರುವಿಕೆ ಇದ್ದಾರೆ. ಅನಾತ್ಮದ ಇರುವಿಕೆ, ಅನಾತ್ಮದ ತೋರಿಕೆಯು ಇದರ ತೋರಿಕೆ ಇದರ ಇರುವಿಕೆ. ಆದ್ದರಿಂದ ಅಧ್ಯಾರೋಪ ದೃಷ್ಟಿಯಿಂದ ಅನಾತ್ಮ ಅಂತ ನಾಮಕರಣ ಮಾಡಿದೀವಿ ಹೊರತು, ಇಲ್ಲಿ ಮುಗೀತು ಆತ್ಮ, ಇಲ್ಲಿ ಮುಂದಕ್ಕೆ ಅನಾತ್ಮ ಅಂತ ಹಾಗೆ ಬೌಂಡ್ರಿ ಹಾಕಕ್ಕಾಗಲ್ಲ ಆತ್ಮಾನಾತ್ಮಗಳಿಗೆ. ಅದು ಎರಡು ಇಲ್ವಲ್ಲ, ಎರಡು ಅಲ್ವಲ್ಲ, ಒಂದೇ ಎರಡಾಗಿ ತೋರ್ತಾ ಇರ್ತಾರೆ. ಏನ್ ತೋರುತ್ತೋ ಅದೆಲ್ಲ ಅನಾತ್ಮ ಅಂತ ಜ್ಞಾನಿಗೂ ಗೊತ್ತಿರುತ್ತೆ. ಹೌದು, ಏನ್ ತೋರ್ದು ಅನಾತ್ಮ ಅಂತ ವ್ಯವಹಾರ ಹೇಳ್ತೀವ ಅಂದ್ರೆ ಕ್ರಿಯೆಯಿಂದ ನೋಡಿ, ಇಷ್ಟು ನಮ್ ಬೌಂಡ್ರಿ, ನಮ್ ಜಮೀನು ಅರ್ಧ ಎಕರೆ ಒಂದ್ ಬೇಲಿ ಹಾಕ್ತೀವಿ, ಇದು ಮುಂದಕ್ಕೆ ನಿಮ್ ಜಮೀನು ಅಂತ ಹೇಳಿ ಅದಕ್ಕೊಂದ್ ಬೇಲಿ. ಈ ತನ್ ಜಮೀನಿಗೂ ಇನ್ನೊಂದ್ ಜಮೀನಿಗೂ ಒಂದು ಬೈಫಿಕೇಶನ್ ಮಾಡುವ ಹಾಗೇನೆ ಆತ್ಮಾನಾತ್ಮನಿಗೂ ಬೈಫಿಕೇಶನ್ ಮಾಡಕ್ ಆಗತ್ತಾ ಅವನಿಗೆ? ಇಲ್ಲಿ ಇಲ್ಲಿ ಮುಗೀತು ಆತ್ಮ ಅಂತ ಮುಗಿಸಕ್ ಆಗತ್ತಾ? ಅಲ್ಲ, ಅಲ್ಲಿ ಎರಡಾಗಿದ್ರೆ ನಿಮ್ಗೆ ಹಾಗೆ ಮುಗಿಸ್ತು ಅಂತ ಹೇಳೋದು, ಎರಡು ಅಲ್ಲದೆ ಒಂದೇ ಆಗಿರೋವಾಗ ಅದು ತೋರ್ದಾಗ ಓ ಇದು ತೋರಿಕೆ ಅನಾತ್ಮ ಅಂತ ಕರೆದು, ತೋರ್ದೆ ತಾನಾಗೆ ಇದ್ದಾಗ ಇದೇನು ಆತ್ಮ ಅಂತ ಅನ್ನೋದು ಅಷ್ಟೇ. ಕರೆಕ್ಟ್, ಅನ್ನೋ ಸರಿ. ಇವಾಗ ಇದರಲ್ಲಿ ಕ್ರಿಯಾರೂಪವಾಗಿ ಆತ್ಮಾನಾತ್ಮಗಳಿಗೆ ಎರಡು ಬೌಂಡ್ರಿಯನ್ನ ಎರಡು ಭಾಗವನ್ನು ವಿಭಾಗವನ್ನ ನಿಮ್ಗೆ ಮಾಡಕ್ ಆಗತ್ತಾ ಅಂತ ಜ್ಞಾನಿಗೆ. ಅಜ್ಞಾನಿ ಆದವನು ಅನಾತ್ಮದಿಂದ ಮುಳುಗ್ಬಿಟ್ಟಿರ್ತಾನೆ, ಆತ್ಮ ಅಂದ್ರೆ ಕಲ್ಪಿತ ವಸ್ತು ಇದಾಗಿರುತ್ತೆ. ಜ್ಞಾನಿ ಆದವನಿಗೆ ಆತ್ಮ ಅಂದ್ರೆ ತಾನು ಗೊತ್ತಿರುತ್ತೆ, ತಾನಲ್ಲದ್ದ
ತಾನು ಅಲ್ಲದ್ದು ಅಂತ ಯಾವುದನ್ನು ಅಂತಾನೋ ಅಂತ ಹೇಳ್ತಾನೋ ಅಲ್ಲಿ ತಾನು ಅಲ್ಲದ್ದರ ಇರುವಿಕೆ ತಾನು ಅಲ್ಲದ್ದರ ತೋರುವಿಕೆ ಅಂತ ಬರತ್ತ ಅಂತ ತೋರತ್ತೆ ಅಂತ ಒಪ್ಪಿರ್ತಾರ. ಜ್ಞಾನಿ ಒಂದು ಸ್ಟೂಲು ಅಂತಾನೆ, ಜ್ಞಾನಿಗೆ ಸ್ಟೂಲು ಅಂತ ಅಲ್ಲದೆ ಬೇರೆ ಏನು ಕಾಣಲ್ಲ ಜ್ಞಾನಿಗೆ ಅಲ್ಲಲ್ಲ ಅಜ್ಞಾನ ಅನ್ಬೇಕಾದ್ರೆ ಜ್ಞಾನಿಗಳ ಫ್ಯಾನ್ ಅನಾತ್ಮ ಗೊತ್ತಾಗುತ್ತೆ, ಫ್ಯಾನ್ ನೋಡುವ ತಾನು ಆತ್ಮ ಗೊತ್ತಾಗುತ್ತೆ. ಆದ್ರೆ ತಾನು ಎಲ್ಲಿವರೆ ಮುಗ್ದಾಗ ಎಲ್ಲಿನ ಮುಂದೆ ಫ್ಯಾನ್ ವಿಭಾಗ ಮಾಡಕ್ಕಾಗತ್ತ ಅಂತ ಅದ್ರಿಂದ ಅವ್ರಿಗೂ ವಿಭಾಗ ಮಾಡಕ್ಕಾಗಲ್ಲ. ತಾನೇ ಫ್ಯಾನ್ ಇವಿಗೆ ಸಮುದ್ರಕ್ಕೆ ಅಲೆ ನೆರೆ ಗುಳ್ಳೆಗೂ ತಲುಗೂ ವಿಭಾಗ ಮಾಡ್ಕೊಳಕ್ ಆಗತ್ತ ಅಂತ ಇಲ್ಲ. ಸಮುದ್ರಕ್ಕೆ ಇಷ್ಟು ಅಲೆ, ಇಷ್ಟು ನೊರೆ, ಇಷ್ಟು ಗುಳ್ಳೆ, ಇಷ್ಟು ಸುಳಿ ಅಂತ ಹೇಳಿ ಸಮುದ್ರಕ್ಕೆ ತನ್ನ ಬೇರ್ಪಡಿಸಬೇಕಾಗುತ್ತೆ. ಅದನ್ನ ಜ್ಞಾನಿಗೆ ಆತ್ಮ ಮಾಡ್ಕೊಳಕ್ ಆಗಲ್ಲ, ಆದ್ಮೇಲೆ ಅಜ್ಞಾನಿಗಿಂತ ಮಾಡ್ಕೊಳಕಾಗತ್ತೆ. ಅಲ್ಲ ಫ್ಯಾನ್ ಅರಿವಲ್ಲೇ ತೋರ್ತಾ ಇದೆಯಲ್ಲ, ಇದೇನ್ ತೋರ್ತಾ ಇದೆಯಲ್ಲ, ಇದೇ ತೋರುತ್ತೆ, ಇದೇ ತೋರುತ್ತೆ ಫ್ಯಾನ್ ಇಲ್ವಲ್ಲ, ಇದೇ ತೋರುತ್ತೆ ಅಂದ್ರೆ ಇದೇನಾದ್ರೂ ಸತ್ತು ತೋರಿದ್ರೆ ಚಿತ್ತು ಸತ್ತು ಚಿತ್ ಬಿಟ್ಟು ಇಲ್ಲೇ ಇಲ್ಲ ಮಾಡಿತಾ ಸತ್ತು ಚಿತ್ತು ಬಿಟ್ಟು ಇಲ್ಲ ಅಂತ ಆದ್ಮೇಲೆ ಫ್ಯಾನ್ ಆಗೋಯ್ತು. ಫ್ಯಾನ್ ಎಲ್ಲಿ ಎಲ್ಲಿಂದ ಫ್ಯಾನ್ ಶುರು ಆಗುತ್ತೆ ಎಲ್ಲಿ ಮುಗಿಯುತ್ತೆ ಹೇಳಕ್ಕಾಗಲ್ಲ. ಸತ್ ಎಲ್ಲಿ ಶುರು ಆಯ್ತು ಎಲ್ಲಿ ಮುಗೀತು, ಚಿತ್ ಎಲ್ಲಿ ಶುರು ಆಯ್ತು ಎಲ್ಲಿ ಮುಗಿತು ಹೇಳಕ್ಕಾಗಲ್ಲ. ಸತ್ತು ಚಿತ್ತ ಜಗತ್ತಾಗಿ ತೋರ್ತಾ ಇದೆ, ಸತ್ತು ಚಿತ್ತನ್ನೇ ಜಗತ್ತು ಕರಿತಾ ಇದೀವಿ. ಸತ್ತು ಚಿತ್ತಲ್ಲೇ ಜಗತ್ತು ಕಲ್ಪಿತವಾಗಿದೆ, ಸತ್ತು ಚಿತ್ತ ಇರೋದು ಜಗತ್ತಿಲ್ಲ. ಅದು ಜ್ಞಾನಿಗೂ ಆತ್ಮಾನಾತ್ಮ ಬೌಂಡ್ರಿ ಹಾಕೋಕ್ಕಾಗಲ್ಲ, ವಿಭಾಗ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲದೇ ಇರೋದನ್ನ ಇಲ್ಲದೇ ಇರೋದಕ್ಕೂ ಇರೋದಕ್ಕೂ ಎಲ್ಲಿ ಬೌಂಡ್ರಿ, ಅನಾತ್ಮ ಅಂದ್ರೆ ಇಲ್ಲದೇ ಇರೋದು ಸ್ವಲ್ಪ ಇಲ್ಲದು, ಸ್ವಲ್ಪ ಇಲ್ಲದಕ್ಕೆ ಇಲ್ಲಿ ಮುಗಿಯಿತು ಇಲ್ಲಿ ಶುರು ಆಯ್ತು ಹೆಂಗ್ ಮಾಡೋಣ? ಎಲ್ಲವೂ ಸ್ವರೂಪದಲ್ಲೇ ಪರಿವಸನವಾಗಿರುತ್ತೆ ಅಂತ. ಅದೇ ಸ್ವರೂಪವೇ ಹಾಕಿ ತೋರ್ತಾ ಇರುತ್ತಲ್ಲ, ಸ್ವರೂಪವೇ ಆ ರೀತಿ ತೋರುತ್ತಿರುವಾಗ ಎಲ್ಲಿಗೆ ಸ್ವರೂಪದ ಎಣ್ಣೆ ಎಲ್ಲಿ ಮಾಡಕ್ಕಾಗತ್ತೆ ಅಂದ್ರೆ ಅವಾಗ ಅನಾತ್ಮ ವಸ್ತು ಇಲ್ಲವೇ ಇಲ್ಲ ಅಂತ ಆಯ್ತಲ್ಲ. ನೀ ಹೇಳ್ತಿಲ್ಲ ಅನಾ ಆತ್ಮ ಅಂದ್ರೆ ಸ್ವರೂಪ, ಅನಾತ್ಮ ಅಂದ್ರೆ ಸ್ವರೂಪವಿಲ್ಲದ್ದು, ಸ್ವರೂಪವಿಲ್ಲದ್ದು ಇದೆಯೋ ಇಲ್ಲೋ ಕೇಳಿ ನೀ ಏನ್ ಹೇಳ್ತೀರಾ? ಅದು ಇವಾಗ ಜ್ಞಾನವಾಗೋಕ್ ಮುಂಚೆ ಜ್ಞಾನ ಎಲ್ಲ ಆತ್ಮನೇ. ಸರಿಯಪ್ಪ, ಜ್ಞಾನ ಆಗೋಕ್ ಮುಂಚೆ ಅನಾತ್ಮ ಅನ್ನೋ ಶಬ್ದ ಕರ್ಸ ಏನ್ ಹೇಳಿ? ಆತ್ಮ ಅಂದ್ರೆ ಸ್ವರೂಪ, ಅನಾತ್ಮ ಅಂದ್ರೆ ಸ್ವರೂಪವಿಲ್ಲದ್ದು, ಸ್ವರೂಪವಿಲ್ಲದ್ದು ಇದೆಯೋ ಇಲ್ಲೋ ಏನ್ ಹೇಳ್ತೀರಾ ನೀವು? ಅಲ್ಲ ಮೊನ್ನೆ ನೀವೇ ಹೇಳಿದ್ರಲ್ಲ ಗುರುಗಳೇ, ಆತ್ಮ ಅನ್ನೋದು ಅದು ಬ್ರಹ್ಮ ಅನ್ನೋದು ಕೂಡ ಅದಕ್ಕೂ ಅದು ಅದು ಇಲ್ಲ ಅಂತಾನೆ ಹೇಳ್ಬಿಟ್ರಲ್ಲ. ಅಜ್ಞಾನ ಪ್ರದೇಶ ಪದ ಹೇಳೋದು, ನಾನು ಹೇಳೋದು ಅನಾತ್ಮ ಅನ್ನೋ ಪದವೇ ಹೇಳುತ್ತೆ ಏನಂತ, ನಾನಿಲ್ಲ ನಾನಲ್ಲ ಅಂತ. ನ ಆತ್ಮ ಒಂದು, ಆತ್ಮವಲ್ಲದ್ದು ಅಂತ. ಅನಾತ್ಮ ಅಂದ್ರೆ ಅಸ್ವರೂಪಂ, ಸ್ವರೂಪರಹಿತಂ. ಆತ್ಮ ಅಂದ್ರೆ ಸ್ವರೂಪ, ಸ್ವರೂಪವಿಲ್ಲದ್ದು ಸ್ವರೂಪವಲ್ಲದ್ದು. ಸ್ವರೂಪವಿಲ್ಲದ್ದು ಮಾಡೋಣ, ಸ್ವರೂಪವಲ್ಲದ್ದು ಮಾಡೋಣ. ಸ್ವರೂಪವಲ್ಲದ್ದು ಪ್ರಕ್ರಿಯ ಕಾಲದಲ್ಲಿ, ಸ್ವರೂಪವಿಲ್ಲದ್ದು ಅನ್ನೋದು ಜ್ಞಾನದ ಕಾಲದಲ್ಲಿ. ಜ್ಞಾನ ಅಂದ್ರೆ ಸ್ವರೂಪವೇ ಇಲ್ಲ, ಸ್ವರೂಪವೇ ಇಲ್ಲದ್ದಕ್ಕೆ ಎಲ್ಲಿಂದ ಆರಂಭ ಎಲ್ಲಿಗೆ ಎಂಡೋ, ತುದಿ ಆರಂಭ ಅಂತ ಎಲ್ಲಿ ಅಂದ್ರೆ ಆತ್ಮ ದರ್ಶನ ಆಗೋವರೆಗೂ ಅನಾತ್ಮ ವಸ್ತು ಬೇಕಾಗತ್ತೆ, ನೇತಿ ನೇತಿಗೋಸ್ಕರ ಬೇಕಾಗತ್ತೆ ಅಷ್ಟೇ. ಒಂದ್ಸರಿ ತಿಳಿದ ಮೇಲೆ ಅದು ಬೇಡ ಅಂತ ಅರ್ಥ. ನಾವು ಇಷ್ಟಪಟ್ಟು ನಮ್ಗೆ ಇಷ್ಟ ಅಲ್ಲ, ಅದು ಇದ್ದೇ ಇರುತ್ತೆ. ನೀವು ಬೇಕಾಗತ್ತೆ ಅಂದ್ರೆ ಶಬ್ದಕ್ಕೆ ಅರ್ಥ ಅದೇನೋ ಅದು ಇಟ್ಕೋಬೇಕು. ಆತ್ಮನ ಎಲ್ಲಿವರೆಗೂ ತಿಳಿಯೋಲ್ವಾ ಅಲ್ಲೋ, ಅದು ಇದ್ದೇ ಇರುತ್ತೆ ಅಂತ. ಅದನ್ನ ಬೇಕು ಅಂತಂದು ಬೇಡ ಅಂತಂದು ಅದು ಇದ್ದೇ ಇರುತ್ತೆ. ನಿಮ್ಮ ಬೇಕು ಬೇಡದ ಮೇಲೆ ನಿಂತಿಲ್ಲ ಅದು, ನಮ್ಮ ಬೆಳೆ ಬೇಕು ಬೇಡ ಅನ್ನೋದ್ ಮೇಲೆ ನಿಂತಿದ್ರೆ ಬೇಕಾಗತ್ತೆ ತಗೊಳ್ಳ. ಇವಾಗ ಯಾವ್ದೋ ಒಂದು ಸ್ಕ್ರೂ ಒಂದು ಇದೋ ಬೋಲ್ಟೋ ನೆಟ್ಟು ಬಿದ್ದಿದೆಪ್ಪ, ಎಸಿಯೋಣವೋ ಎಲ್ಲ ಡಬ್ಬಿಗೆ ಇಟ್ಟಿರೋಣ ಅಂದ್ರೆ ಅದಕ್ಕಾಗಲು ಯಾವತ್ತಾಗಲು ಬೇಕಾಗತ್ತೆ ಅಂತ ತೆಗೆದಿರ್ತೀವಿ. ಅದಕ್ಕೊಂದು ಸ್ವರೂಪ ಉಂಟು ಆ ನಟ್ಟಿಗೂ ಬೋಲ್ಟಿಗೂ ಇನ್ನೊಂದಕ್ಕೂ ಏನಕ್ಕಾಲು ಬರುತ್ತೆ ಅಂತ ಇಡ್ತೀವಿ. ಹಾಗೆ ಅನಾತ್ಮ ಅನ್ನೋದಕ್ಕೆ ಸ್ವರೂಪ ಇದೆ ಆದ್ಮೇಲೆ ಬೇಕಾಗತ್ತೆ ಬೇಕಾಗಿಲ್ಲ ಅನ್ನೋ ಪ್ರಶ್ನೆ ಕರ್ಸ ಏನು ಎಲ್ಲಿವರೆಗೆ? ಇದು ಪ್ರಕ್ರಿಯೆ ಅಷ್ಟೇ, ಉಪದೇಶಕ್ಕೆ ಪ್ರಕ್ರಿಯೆಗೆ ಒಪ್ಪಿದೀವಿ ಇಟ್ಕೊಟ್ಟಿದೀವಿ ಹೊರತು ಅದು ವಸ್ತುವೇ ಅಲ್ವಲ್ಲ, ಸ್ವರೂಪವೇ ಇಲ್ವಲ್ಲ. ಸ್ವರೂಪವಿಲ್ಲದಕ್ಕೆ ಬೇಕಾಗಿದೆ ಅನ್ನ ಸರ್
ಪ್ರಜ್ಞಾನಿಗೆ ಆತ್ಮಾನಾತ್ಮ ವಿಭಾಗ ಗೊತ್ತಾಗುತ್ತಾ ಇಲ್ವಂದ್ರೆ, ವ್ಯವಹಾರ ದೃಷ್ಟಿಯಿಂದ ಜ್ಞಾನಿಗೆ ಪ್ರಪಂಚ ತೋರ್ತಾ ಇದೆ ಅಂತ ನಾವ್ ಇಟ್ಕೊಂಡು ಅವನು ಆತ್ಮಾನಾತ್ಮ ವಿವೇಕ ಮಾಡ್ತಾನೆ ಅಂತ ಹೇಳ್ಬೇಕು. ಜ್ಞಾನಿಯ ದೃಷ್ಟಿಯಿಂದ ನೋಡಿದ್ರೆ ಅವನ್ಗೆ ಎರಡು ಇಲ್ವೇ ಇಲ್ಲ. ಅಲ್ಲ ವಿಭಾಗ ಮಾಡ್ತೇವೆ, ಒಪ್ಕೊಳ್ಳೋಣ. ವಿಭಾಗ ಮಾಡ್ಕೊಳ್ಬೇಕು, ಎಲ್ಲಿಗೆ ಮುಗೀತು ಆತ್ಮ, ಎಲ್ಲಿಂದ ಶುರು ಆತ್ಮ ಅಂತ ಹಾಕಿ ತೋರ್ಸಕ್ ಆಗತ್ತ ಕೇಳ್ತಾ ಇದ್ದೀನಿ. ಅಷ್ಟೇ, ಜ್ಞಾನಿಗೆ ಎರಡು ಕಾಣೋದೇ ಇಲ್ಲ. ಅಲ್ಲ ಅನಾತ್ಮ ತೋರತ್ತೆ ಒಪ್ಕೊಂಡ್ರು. ಅಲ್ಲ ನಾವು ವ್ಯವಹಾರದಿಂದ, ನಾವು ಇವಾಗ ಜ್ಞಾನಿಗಳು ಊಟ ಮಾಡ್ತಾರೆ ಅಂತ ನೀವು ಹೇಳ್ತೀರಲ್ಲ, ಹಾಗೆ ಮಾಡ್ತಾರೆ ನಾವ್ ಹೇಳ್ಬೇಕು ಮಾಡ್ಕೊಂಡ್ರು ಅಂತ ಅನ್ಬೇಕಷ್ಟೇ. ಅಲ್ಲ ಅಜ್ಞಾನಿಗೂ ಅನಾತ್ಮ ತೋರೇ ತೋರತ್ತೆ. ಅಜ್ಞಾನಿಗೂ ಯಾವ ಯಾವ್ದು ಕಾಣ್ತಾ ಇದೆಯೋ ಅದು ಅನಾತ್ಮ, ಯಾರು ನೋಡ್ತಾ ಇದ್ದಾನೋ ಅವನ ಆತ್ಮ ಅಂತ ಶಬ್ದ. ನೋಡ್ತಾ ಇರೋನು ಆತ್ಮ, ಕಾಣ್ತಾ ಇರೋದು ಅನಾತ್ಮ ಅಂತಾನೆ. ಸರಿಯಪ್ಪ, ನೋಡ್ತಾ ಇರೋನು ಎಲ್ಲಿಂದ ಎಲ್ಲಿವರೆಗೆ ಇದ್ದಾನೆ, ಕಾಣ್ತಾ ಇರೋದು ಎಲ್ಲಿಂದ ಎಲ್ಲಿವರೆಗೆ ಇದೆ. ದ್ವೈತವಿದ್ರೆ ಇರೋಕ್ ಚಾನ್ಸಸ್ ಇಲ್ವಲ್ಲ. ದ್ವೈತ ಏನು ಅಂತೀವಿ ನೋಡಿ, ಕಾಣ್ತಾ ಇದೆ, ಕಾಣ್ತಾ ಇರೋದಕ್ಕೆ ಇಲ್ಲಿಂದ ಇಲ್ಲಿವರೆಗೆ ಇದು ಉದ್ದ, ಇಲ್ಲಿಂದ ಇಲ್ಲಿವರೆಗೆ ಆಗಲ್ಲ, ಇಷ್ಟು ದಪ್ಪ ಅಂತ ಇದಕ್ಕೆ ಒಂದು ಬೌಂಡ್ರಿ ಹಾಕ್ತೀವಿ. ಬೌಂಡ್ರಿ ಹಾಕಿಸ್ಕೊಂಡದ್ದು ಅನಾತ್ಮ ಅಂತ. ಅನಾತ್ಮ ಅಂದ್ರೆ ಆತ್ಮವಲ್ಲ ಅಂತ, ಸ್ವಲ್ಪ ಇಲ್ಲ. ಅದು ಆಯ್ತು, ಈ ಬೌಂಡ್ರಿ ಹಾಕಿದಂತಹ ಒಂದು ಅರಿವಿದೆಯಲ್ಲ, ಅರಿವಿನ ತಾನೆ ಬೌಂಡ್ರಿ ಹಾಕಿದ್ದಾವು. ಇಷ್ಟು ಉದ್ದ ಇಷ್ಟು ಅಗಲ ಎಲ್ಲ ಅರಿವೇ ತಾನೆ. ಆ ಅರಿವು ಇದ್ರ ಹೊರಡೆ ಇದೆಯಾ, ಇದಕ್ಕಿಂತ ಬೇರೆ ಇದೆಯಾ, ಇದು ಅರಿವೆ ಆಗಿದೆಯಾ? ಅದು ಅರಿವೆ ಆಗಿದೆ. ಮತ್ತೆ ಅರಿವೆ ಆಗಿದ್ಮೇಲೆ ಇದಕ್ಕೆಂತ ಬೌಂಡ್ರಿ ಬರುತ್ತೆ ಅಂತ ನಾನು. ಇದು ಅರಿವೆ ಆಗ್ಬಿಟ್ಮೇಲೆ ಇದಕ್ಕೆಂತ ಬೌಂಡ್ರಿ ಬರುತ್ತೆ? ಬರಲ್ಲ. ಮತ್ತೆ ಆಯ್ತು, ನಿಸ್ಸಂದಿ ಬಂಧನಂ ಇಚ್ಛಾಜ್ಞಂ, ಒಂದು ಗ್ಯಾಪ್ ಇಲ್ಲದೆ ಇರತಕ್ಕಂತಹ ಬಂಧನ ಉಳ್ಳದ್ದಾಗಿರುವ ಅನಾತ್ಮದಲ್ಲಿ ಆತ್ಮ ಅಂತ ಹೇಳಿ ನಿಸ್ಸಂದಿ ಬಂಧನಂ. ನಾನೇ ಅಂತ ಹೇಳಿ ಊರ್ದು ಉಪ್ಪಿನಕಾಯಿ ಉಪ್ಪುಕಾರ ಊರ್ಕೊಂಡಂಗೇನೇ ಇರೋದಿದೆಯಲ್ಲ, ಅದೇ ಮಿಥ್ಯಾಜ್ಞಾನ. ಆ ಮಿಥ್ಯಾಜ್ಞಾನವನ್ನು ಅಜ್ಞಾನ ಅಜ್ಞಾನ ಅಂತ ಹೇಳಿ ನಾವು ಕರಿತೀವಿ. ತನ್ನಿಬಂಧನೋ ಹಿ ಆತ್ಮನೋ ಅನೇಕ ಅರ್ಥ ಸಂಬಂಧ. ನಿಬಂಧನ ಅಂದ್ರೆ ಕಟ್ಟು ಹೊಡೆದದ್ದು ಅಂತ. ಅದಕ್ಕೆ ಕಟ್ಟು ಹೊಡೆದದ್ದಾಗಿ ಅಂದ್ರೆ ಅಜ್ಞಾನಕ್ಕೆ ಕಟ್ಟು ಹೊಡೆದದ್ದಾಗಿ ಅಲ್ವೇ ತನಗೆ ಅನೇಕ ಅನರ್ಥಗಳ ಸಂಬಂಧ ಅನ್ನೋದಾಗತ್ತೆ. ನನಗೆ ಹಲ್ ನೋವು, ತಲೆನೋವು, ಮೂಗು ನೋವು, ಅದು ಅವ್ರಿಗಂದ್ರು ಇವ್ರಿಗಂದ್ರು, ಅವ್ರು ಬೈದ್ರು ಇವ್ರು ಬೈದ್ರು, ಪಕ್ಕದ ನೆರೆಯವರು ತೊಂದರೆ ಕೊಡ್ತಾರೆ, ಅವ್ರು ತೊಂದರೆ ಕೊಡ್ತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ರೋಗ ರುಜಿರ ಕಷ್ಟ ಕರಪಣ್ಣ ದರಿದ್ರ ಎಲ್ಲ ಈ ಅನರ್ಥ ಸಂಬಂಧ ಇದೆಯಲ್ಲ ಯಾರಿಗೆ ತನಗೆ, ಇದು ಅಜ್ಞಾನವನ್ನು ಕಟ್ಟು ಹೊಡೆದು ಆಗಿರುವಂಥದ್ದು. ಕಟ್ಟು ಹೊಡೆದು ಅಂದೇನು, ಅದಕ್ಕೆ ಸಿಕ್ಕಾಕೊಂಡು ಆ ಒಂದು ಬೌಂಡ್ರಿ ಒಳಗೆ ಇದ್ಕೊಂಡು ಮನೆ ಅಜ್ಞಾನದ ಒಂದು ಕೋಟಲೆ ಬಂಧನ ಅದರ ವ್ಯಾಪ್ತಿ ಅದ್ರ ಒಳಗೆ ಇದ್ದಾಗ ಆತ್ಮನಿಗೆ ಅನರ್ಥ ಸಂಬಂಧ ಅಂತ ಆಗತ್ತೆ. ಅಯ್ಯೋ ಏನ್ ಕಷ್ಟ ಅಂದ್ರಿ, ಏನ್ ಬೀಜ ಒದ್ದಾಟ ಅಂದ್ರಿ, ಏನ್ ಬೀಜ ಅಂದ್ರಿ. ಇವತ್ತು ಒಂದು ಹುಡುಗಿ ಬಂದಿದ್ಲು, ಅವ್ರ ತಾಯಿ ಕರ್ಕ ಬಂದಿದ್ಲು. ಪಾಪ ಅದಕ್ಕೆ ಪಿ ಯು ಸಿ ಹೈಸ್ಕೂಲ್ವರೆಗೂ ಒಳ್ಳೆ ಸ್ನೇಹಿತರಿದ್ದು, ಒಳ್ಳೆ ಇದ್ರಲ್ಲಿ ಓದ್ತಾ ಇದ್ದು, ಭಾಳ ಖುಷಿಯಾಗಿದ್ಲು. ಕಾಲೇಜ್ ಆದ್ಮೇಲೆ ಇಲ್ಲಿ ಪಿ ಸಿ ಎಂ ಯಾವುದು ಬೇರೆ ಕಾಲೇಜಿಗೆ ಹೋಗ್ಬಿಟ್ರು, ಆ ಸ್ನೇಹಿತರೆಲ್ಲ ಬೇರೆ ಕಾಲೇಜಿಗೆ ಹೋಗ್ಬಿಟ್ರು. ಇವರಿಗೆ ಎಷ್ಟು ಇದಾಗ್ಬಿಟ್ಟು, ನಾನು ಆ ಕಾಲೇಜ್ ಸೇರ್ಬೇಕಾಗಿತ್ತು, ಅನ್ಯಾಯ ಮಾಡಿಬಿಟ್ಟೆ ಅಂತ ಸೇರಿ ಆರು ತಿಂಗಳು ಆಗಲಿಲ್ಲ. ಇದು ಓದಕ್ಕೆ ಮನಸ್ಸು ಬರಲ್ಲ, ಇದು ಮಾಡೋಕ್ಕೆ ಬರಲ್ಲ, ಬೀಜ ಬುದ್ಧಿ ಅಂತ ಹೇಳಿ ಜಾಣ ಎಲ್ಲ ಇದ್ದಾಳೆ. ಎಷ್ಟು ಬೇಜಾ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಡಲ್ ಆಗಿರ್ತಾಳೆ. ಏನ್ ಮಾಡುದು ಇವಾಗ ಅಂತ ಅಲ್ಲಿ ಒಂದು ಸರಿ ಆಗ್ತಿಲ್ಲಂತೆ ಫ್ರೆಂಡ್ಸ್ ಇಲ್ಲಿ. ಇಲ್ಲ ಅಲ್ಲಿ ತುಂಬಾ ಚೆನ್ನಾಗಿದ್ರು ಅಲ್ಲ, ಇವಾಗ ಯಾಕೋ ಒಬ್ರು ನನ್ನ ಜೊತೆ ಹೊಂದ್ಕೊಳ್ಳಲ್ಲ, ನನಗೂ ಅವ್ರ ಜೊತೆ ಹೊಂದ್ಕೊಳಕ್ ಆಗ್ತಿಲ್ಲ, ಅವನು ಇದೇ ಆಗಲ್ಲ, ಏನೋ ಒಂಥರ ಕಾಲೇಜಿಗೆ ಹೋಗ್ಬೇಕು ಅಂತ ಬೇಜಾರು ಅನ್ಸಲ್ಲ, ಪಾಠ ಕೇಳ ಮನಸ್ಸಿಲ್ಲ, ಓದ್ಕೋ ಮನಸ್ಸಿಲ್ಲ, ತುಂಬ ಬೇಜಾಗ್ತದೆ ಅಂತ ಹೇಳಿ ಒಂದು ಕೊಂಡು ನೀರು ಹಾಕೊಂಡ್ಬಿಡ್ಲು. ಪಾಪ ಏನ್ ಮಾಡ್ಲಿ, ಏನ್ ಮಾಡಿ ಒತ್ತೋಸಲ್ವಲ್ಲ, ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ, ಪಾಠ ಕೇಳಕ್ಕೆ ಬರಲ್ಲ, ಕಾಲೇಜಿಗೆ ಹೋಗ್ಬೇಕು ಅನ್ಸಲ್ಲ, ಬೇಜಾರು ಬೇಜಾರು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಎಂತ ತೋರಿಸ್ತಾ ಇಲ್ಲ, ಏನ್ ಜಾತಕದ ಫಲವಾ, ಏನ ಪಾಪ ಮಕ್ಕಳಿಗೆ ಏನೇನೋ ಹಿಂಸೆಮ್ಮ. ಒಳ್ಳೆ ಪಾಪ ಮುಗ್ಧ ಹುಡುಗಿ ಅವಳು, ತುಂಬಾ ಒಳ್ಳೆ ಜಾಣೆ, 98% ತಗೊಂಡವಳು ಎಸ್ ಎಸ್ ಅಲ್ಲಿ 98%. ಅಲ್ಲ ಹೇಳಿದೆ ಬಾ, ನಂಗೆ ಜ್ಞಾಪ ಇರಲ್ಲ. ಹೌದಾ, ಹೌದಾ, ಹಾ ಹಾ ಅಂದಿನಿ.
ಅಲ್ಲ ಇವ್ರು ಈ ಕಾಲೇಜ್ ಹೋದ್ರು ಹೋದಂತೆ ಪಿ ಸಿ ಎಂ ಪಿ ತಗೊಂಡು ಈ ಕಾಲೇಜ್ ಹೋದಂತೆ ಯಾವುದೋ ಕಾಲೇಜ್ ಆ ಕಾಲೇಜ್ ಒಬ್ಬರು ಇವಳಿಗೆ ಫ್ರೆಂಡ್ ಆಗ್ತಾ ಇಲ್ವನು ಸರಿ ಹೊಂದ್ಕೊಳ್ತಾನೆ ಇಲ್ಲ ಇದೇ ಆಗ್ತಿಲ್ಲ ಅಡ್ಜಸ್ಟ್ ಆಗ್ತಿಲ್ಲ ನಾನಂದೆ ನೋಡಮ್ಮ ನಿನ್ನ ಫ್ರೆಂಡು ರಾಮ ಅಂತ ತಿಳ್ಕೋ ನಾನು ರಾಮನ ಜೊತೆ ಯಾವಾಗಲೂ ಇದ್ದೀನಿ ಅಂದ್ಕೋ ಅದನ್ನು ಭಾವನೆ ಮಾಡು ನೀನು ಬೆಳಗ್ಗೆ ಸಂಜೆ ದಿನ ಒಂದೊಂದು ಸಾವಿರ ರಾಮನಾಮ ಜಪ ಮಾಡು ಆಪದ ಬರ್ತಾ ಹೇಳ್ಕೋ ನೀನು ನಾನು ನನಗೆ ಈ ಒಂದು ಏನು ಸ್ಥಿತಿ ಇದೆ ಇವತ್ತು ಸ್ಥಿತಿ ನಾನು ಯಾವ ಕಾಲೇಜ್ ಹೋಗಿದ್ದು ಈ ಸ್ಥಿತಿ ಇದ್ದೇ ಇರ್ತಿತ್ತು ಯಾಕೆ ನನ್ನ ಕರ್ಮ ನನ್ನ ಹಣೆ ಬರ ಕೊಡ್ತಾ ಇರೋದು ಈ ಹಣೆ ಇದನ್ನ ಸ್ಥಿತಿಯನ್ನ ಹಾಗಾಗಿ ನಾ ಈ ಪಾಲಿ ಬುದ್ಧಿ ಪಂಚಾಮೃತ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ನೀನು ಓದೋ ಕೊಡೋ ಗಮನ ಕೊಡು ರಾಮನಾಮ ಜಪ ಮಾಡು ಸಮಾಧಾನವಾಗಿರು ಬೇಜಾರು ಮಾಡ್ಕೋಬೇಡ ಹಾಗೆ ಅಂತ ಹೇಳಿ ಒಂದು ಕಾಲು ಗಂಟೆ ಹೇಳಿದೆ ಅವಳಿಗೆ ಒಪ್ಕೊಂಡ್ಳು ಆಯ್ತು ಮಾಡ್ತೀನಿ ಹಾಗೆ ಎಂದು ಮಾಡಿ ಒಂದು ದಿವಸ ಬಿಡ್ಬೇಡ ರಾಮನಾಮ ಜಪವನ್ನ ಮತ್ತೆ ಅನ್ಕೋ ನಾನು ರಾಮನ ಮಗಳು ನಾನು ರಾಮನಿಗೆ ಸರೆಂಡರ್ ಆಗಿದ್ದೀನಿ ನಂಗೆ ರಾಮನೇ ಗತಿ ಅವನೇ ನಂಗಿಲ್ಲ ಪ್ರತಿಯೊಂದು ಏನು ಕಷ್ಟ ಬೇಜಾರು ರಾಮನ ಅಂತ ಹೇಳ್ಕೋ ರಾಮನ ಮುಂದೆ ಎಲ್ಲ ಹೇಳ್ಕೊ ಜಪ ಮಾಡು ಒಂದು ತಿಂಗಳು ಮಾಡಿ ನೋಡು ನಿಂಗೆ ಎಲ್ಲ ಸರಿ ಆಗುತ್ತೆ ಮನ ಸಮಾಧಾನ ಆಗುತ್ತೆ ಲವಲಿಕೆ ಆಗುತ್ತೆ ನಮ್ಮ ಚೆನ್ನಾಗಿ ಓದ್ತೀಯ ಮಾಡ್ತೀಯ ಹ್ಞೂ ಮಾಡ್ತೀನಿ ಮಾಡ್ತೀನಿ ಅಂತ ಪಾಪ ಕಣ್ಣೀರು ತುಂಬ್ಕೊಂಡ್ಬಿಟ್ಳವಳು ಬೇಜಾರು ಹಾ ಇಲ್ಲ ಬೆಂಗಳೂರಲ್ಲೇ ಓದ್ದವರು ಅದು ಇರೋ ಕಲ್ಪನೆ ಇಟ್ಕೊಂಡ್ಬಿಟ್ಟು ಆ ಕಾಲೇಜ್ ಹೋಗ್ಬಿಟ್ಟೆ ಯಾಕೆ ಗೊತ್ತಿಲ್ಲ ನನಗೆ ಯಾಕೆ ಆ ಕಾಲ ಆ ಟೈಮಲ್ಲಿ ಆ ಬುದ್ಧಿ ಬಂತು ಗೊತ್ತಿಲ್ಲ ಆ ಕಾಲೇಜ್ ಚೆನ್ನಾಗಿ ಹೋಗಿ ಸೇರ್ಕೊಂಡ್ಬಿಟ್ಟೆ ಗುರುಳೆ ಭಾರಿ ಬೇಜಾರಾಗ್ತಿದೆ ಆ ತಿಂಗಳಾಯ್ತು ಬಿಡೋಕ್ಕಾಗಲ್ಲ ಇನ್ನು ಕಾಲ ಸೇರ್ಕೊಳಕ್ಕಾಗಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಹಾಗೆ ಇವು ಕರ್ಮನಿಮಿತ್ತವಾಗಿ ಆಗ್ತಾ ಇರೋಂತಹ ಗ್ರಹಚಾರಮ್ಮ ಇದು ಏನು ತಲೆ ಕೆಡಿಸ್ಕೋಬೇಡ ನನ್ನ ಪಾಲಿಗೆ ಇದು ಬಂದಿದೆ ರಾಮ ನಂಗೆ ಇದು ಕೊಟ್ಟಿಯಾನೆ ನಾನು ಇದನ್ನು ರಾಮನ ಸೇವೆ ಅಂದ್ಕೊಂಡು ಓದ್ತೀನಿ ಮಾಡ್ತೀನಿ ಅಂತ ಓದು ಹೃದಯವನ್ನ ಪ್ರೇಮವನ್ನು ರಾಮನ ಕೊಡು ಕರ್ತವ್ಯ ಡ್ಯೂಟಿ ಏನು ಮಾಡ್ಬೇಕು ಅಂತ ಮಾಡ್ತಾ ಹೋಗು ಯಾವುದಕ್ಕೂ ಹೆಚ್ಚಿಗೆ ಇದು ಮಾಡ್ಕೋಬೇಡ ಬೇಜಾರು ಮಾಡ್ಕೋಬೇಡ ತುಂಬ ಖುಷಿ ಬರ್ಬೇಕು ತಾನೇ ಸರಿಯಾಗುತ್ತೆ ಒಂದು ತಿಂಗಳು 2 ತಿಂಗಳು ಆಗ್ಬೇಕು ಹಾಗೆ ಅಂತ ಹೇಳಿ ಕಳಿಸಿದೆ ಮಾಡ್ತೀನಿ ಅಂತ ಅಂದು ನೋಡ್ಬೇಕು ಏನ್ ಮಾಡ್ತಾರ ಇಲ್ಲ ದಾನಿಯವರು ಎಲ್ಲ ಅರ್ಥ ಮಾಡ್ಕೊಂಡ್ರು ಹೌದು ಗುರ್ತಕೊಂಡ್ರಿ ಅಲ್ಲ ಮಾಡ್ಬೇಕಷ್ಟ ಅರ್ಥವಾಗೋದಕ್ಕೆ ಅರ್ಥವಾಗದಿರೋಕೆ ಏನು ಬಹಳ ಇದೇನು ತತ್ವಮಸಿ ವಾಕ್ಯಾರ್ಥ ವಿಚಾರ ಅಲ್ಲ ಇನ್ನೇನು ಅಲ್ಲ ಇದು ಇಷ್ಟೇ ಒಂದು ಭಾವನಾತ್ಮಕವಾಗಿ ಒಂದು ಸಂಬಂಧ ಬೆಳೆಸ್ಕೋಬೇಕು ರಾಮನ ಜೊತೆಯಲ್ಲಿ ನೀನು ಅದು ಕಣ್ಣು ಕಾಣದೆ ಇರ್ಬೋದು ಸದ್ಯಕ್ಕೆ ಅದು ಕೂಡ ಸತ್ಯಕ್ಕೂ ಧರ್ಮಕ್ಕೂ ಪ್ರತಿಕಾರ ರಾಮಚಂದ್ರ ಪರಮಾತ್ಮ ಅವನು ಜಗತ್ ಕಲ್ಯಾಣಕ್ಕಾಗಿ ಶಿಷ್ಟ ಸಂರಕ್ಷಣೆ ದುಷ್ಟ ಸಂಹಾರಕ್ಕಾಗಿ ಬಂದಿದ್ದಾನೆ ಅವನು ಯಾವತ್ತಿಗೂ ನನ್ನ ಹೃದಯದಲ್ಲಿ ಸಾಕ್ಷಿಯಾಗಿದ್ದಾನೆ ನಾನು ಅವನಿಗೆ ಸೇರಿದವನು ಅವನು ಭಾವನೆ ಇಟ್ಕೊಂಡು ಮಾಡ್ತಾ ಹೋಗು ಸರಿ ಆಗತ್ತೆ ಅಂತ ಅಂದೆ ಮಾಡ್ತೀನಿ ಅಂತ ಅಂದು ಏನ್ ನೋಡ್ಬೇಕು ಅಷ್ಟೇ ಮನುಷ್ಯನಿಗೆ ಅನೇಕ ಅನರ್ಥಗಳ ಒಂದು ಸಂಬಂಧ ಆಗತ್ತಲ್ಲ ಯಾಕಾಗತ್ತೆ ಗೊತ್ತಿಲ್ಲ ದುಃಖ ಆಗತ್ತೆ ಕಷ್ಟ ಆಗತ್ತೆ ಭಯ ಆಗತ್ತೆ ಬೇಜಾರಾಗತ್ತೆ ಏನೋ ಇರುಸು ಮುರುಸು ಏನೋ ಒಂದು ಎಲ್ಲ ಇರುತ್ತೆ ಬೇಕಾದ ದುಡ್ಡಿದೆ ಊಟ ತಿಂಡಿ ಕೊರತೆನಾ ಇಲ್ಲ ಹೊಟ್ಟೆ ಬಟ್ಟೆ ಕೊರತೆನಾ ಇಲ್ಲ ಯಾವ ಎಲ್ಲ ಅನುಕೂಲ ಇದೆ ಆದ್ರೂ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಾಕೋ ಬೇಜಾರು ಏನೋ ಅಂತ ಕಸಿ ಬೇಸಿ ಏನೋ ಒಂಥರ ಇದು ಕಳ್ಕೊಂಡಂಗೆ ಏನ್ ಕಳ್ಕೊಂಡ್ರೆ ಗೊತ್ತಿಲ್ಲ ಒಂಥರ ಒಂದು ಲೋನ್ಲಿನೆಸ್ ಒಂಟಿತನ ಒಂಟಿತನ ಕಾಡ ಶುರು ಆಗುತ್ತೆ ನಾನು ಒಬ್ಬಂಟು ಒಬ್ಬಂಟಿಗಳು ಎಲ್ಲರೂ ಅವ್ರ ಪಾಡಿದ್ದಾರೆ ಎಲ್ಲ ಆರಾಮಾಗಿದ್ದಾರೆ ಖುಷಿಯಾಗಿ ಮಾತಾಡ್ಕೋತಾರೆ ನನ್ನ ಜೊತೆಲಿ ಯಾರೂ ಇಲ್ಲ ನಾನು ಒಬ್ಬಳೆ ಅಂತ ಅವಳಿಗೆ ಇದೊಂದು ರೀತಿ ಅನರ್ಥ ಈ ಅನರ್ಥಕ್ಕೂ ಅಧ್ಯಾಸವೇ ಕಾರಣ ಅಂತ ಇದ್ದಾರೆ ಸಂಧಿ ಬಂಧನ ಅಂದನೋ ದೇಹೇಂದ್ರಿಯವನೋ ಬುದ್ಧಿಗಳು ನಾನು ನಂದು ಅಂತ ಅಂದ್ಕೊಂಡಂತಹ ನಿಸ್ಸಂಧಿ ಬಂಧನೋ ಕ್ರಮಃ ಆತ್ಮನೇ ಆತ್ಮನ ಮಾಡ್ಕೊಂಡಂತಹ ಆತ್ಮ ಅಂತ ಹೇಳಿ ನಾನು ಅಂತ ಹೇಳಿ ಒಂದು ಭ್ರಮೆ ಹಾಕೊಂಡಿದೆಯಲ್ಲ ಆ ಭ್ರಮೆಯಿಂದಲೇ ಅನೇಕ ಅನರ್ಥ ಸಂಬಂಧವು ಉಂಟಾಗಿರೋದು ಯಾರಿಗೆ ಎಲ್ಲಿ ಏನೇ ಕಷ್ಟ ಸುಖ ಆಗಲಿ ಎಲ್ಲಕ್ಕೂ ಈ ಮಿಥ್ಯಾಜ್ಞಾನವೇ ಕಾರಣ ಮಿಥ್ಯಾಜ್ಞಾನವಲ್ಲದೆ ಇನ್ಯಾವುದು ಕಾರಣ ಅಲ್ಲ ಎಲ್ಲಾದ್ರೂ ಸರಿ ಇವನು ಬೈಡನ್ಗಿರ್ಬೋದು ಮೋದಿಗಿರ್ಬೋದು ಸಾಮಾಜಿಕ ಸ್ವಾಮಿ ಇರ್ಬೋದು ಯಾವರು ಇವರು ಬಿಡಲ್ಲ ಇಲ್ಲ ಈ ಮಿಥ್ಯಾಜ್ಞಾನದಿಂದ ಆದಂತಹ ಅನರ್ಥ ಇದೆಯಲ್ಲ ಒಬ್ಬರನ್ನು ಬಿಡದೇನೆಯೇ ಎಲ್ಲರೂ ತುಂಬಿಕೊಂಡು ವ್ಯಾಪಿಸ್ಕೊಂಡಿದೆ ಈ ಅನರ್ಥ ಅದೇ ಅನರ್ಥ ಕಾರಣ ಆ ಅವಿದ್ಯಾ ನಿಬಂಧನ ಅವಿದ್ಯೆಗೆ ಕಟ್ಟು ಹೊಡೆದದ್ದಾಗಿ ಚಾಗ್ಯಕ್ಕೆ ಕಟ್ಟು ಹೊಡೆದ ಆಗ್ತಾ ಇರೋದು ತಸ್ಯಚ ಅನ್ವಯವ್ಯತಿರೇಕಾಭ್ಯಾಮೇವ ನಿರಸ್ತತ್ವ ನಿರ್ವಿಷಯಂ ತತ್ವಮಸ್ಯಾದಿ ವಾಕ್ಯಂ ಪ್ರಾಪ್ತಂ ತಸ್ಯ ಕಸ್ಯ ಆ
ಸಸ್ಯ ಅಜ್ಞಾನಸ್ಯ ಅಜ್ಞಾನವನ್ನು ಅನ್ವಯದಿಂದ ನಾವು ತೆಗೆದುಹಾಕ್ಬಿಟ್ಟಿದೀವಿ. ವಾಕ್ಯ ಬೇಕಿಲ್ಲ, ಯಾವ್ದು ಕಾಣುತ್ತೋ ಅದು ನಾನಲ್ಲ, ಯಾವ ನೋಡ್ತಾನೋ ಅವನು ನಾನು, ನೋಡೋ ನಾನು, ಕಾಣಿಸ್ಕೊಂಡದ್ದು ಅನಾತ್ಮ. ಹೀಗೆ ಆತ್ಮ ಅನಾತ್ಮ ವಿವೇಕ ಮಾಡ್ಕೊಂಡೆ. ಯಾವ್ಯಾವ್ದು ಕಾಣುತ್ತೋ, ಗೋಚರವಾಗತ್ತೋ, ಗೊತ್ತಾಗತ್ತೋ, ತಿಳಿದು ಬರುತ್ತೋ, ಅದೆಲ್ಲ ಅನಾತ್ಮ. ಯಾವನು ಗೊತ್ತು ಮಾಡ್ಕೊತಾನೋ, ತಿಳಿತಾನೋ, ಅರಿತಾನೋ, ಅರ್ಥ ಮಾಡ್ಕೊತಾನೋ ಅವನ ಆತ್ಮ. ಈ ಆತ್ಮ ಅನಾತ್ಮ ವಿಭಾಗ ಸಿಂಪಲ್ ಉದಾಹರಣೆ. ಗೊತ್ತಾಗೋದೆಲ್ಲ ಅನಾತ್ಮ, ಗೊತ್ತು ಮಾಡಿಕೊಳ್ಳುವನು ಆತ್ಮ. ಅದಾ ಗೊತ್ತಾಗಿಸಿಕೊಂಡದ್ದೆಲ್ಲ ಅನಾತ್ಮ, ಗೊತ್ತು ಮಾಡಿಕೊಳ್ಳುವ ಆತನು ಅಷ್ಟೆ. ನೋಯರ್ ಅಂಡ್ ನೋನ್, ನೋಯರ್ ಆತ್ಮ, ನೋನ್ ಅನಾತ್ಮ. ತಿಳಿಯಲ್ಪಟ್ಟದ್ದೆಲ್ಲ ಅನಾತ್ಮ, ತಿಳಿಯುವ ಆತನೇ ಆತ್ಮ. ಈ ರೀತಿ ಅನ್ವಯ ವಿವೇಕ ಮಾಡ್ಕೊಂಡು ಯಾವ್ಯಾವ ದೇಹ ತಿಳಿಯುತ್ತೋ ತಿಳಿಸ್ಬಿಡುತ್ತೋ. ಒಮ್ಮೆ ದೇಹ ಅರಿಯತ್ತೆ ಅಂತ ಆದ್ರೂ ದೇಹ ಅರಿಸ್ಕೊಂಡ್ಮೇಲೆ ಅದು ಅರಿತಾಗ್ಲೂ ದೇಹ ಅರಿತದ್ದಲ್ಲ ಅಂತ ತಿಳ್ಕೊಬೇಕು. ದೇಹ ಮುಟ್ಟಿದಾಗ ಹಾ ಯಾರೋ ಮುಟ್ಟಿದ್ದು ಗೊತ್ತಾಯ್ತು ದೇಹಕ್ಕೆ ಅಂತೀವಲ್ಲ, ದೇಹಕ್ಕೆ ಗೊತ್ತಾಯ್ತೋ, ದೇಹ ಗೊತ್ತಾಯ್ತೋ, ದೇಹ ಗೊತ್ತಾಯ್ತು ಅಂದ್ರೆ ದೇಹಕ್ಕೆ ಗೊತ್ತಾಗಿದ್ದಲ್ಲ, ದೇಹವೇ ಗೊತ್ತಾಗಿಸ್ಕೊಂಡ್ಮೇಲೆ ದೇಹಕ್ಕಿಂತ ಗೊತ್ತಾಗತ್ತೆ. ಅಯ್ಯ ಕಣ್ಣಿಗೆ ಗೊತ್ತಾಯ್ತೋ, ಕಣ್ಣು ಗೊತ್ತಾಯ್ತೋ, ಕಣ್ಣೇ ಗೊತ್ತಾಯ್ತು ಅಂದ್ರೆ ಕಣ್ಣಿಗೆ ಏನು ಗೊತ್ತಾಗಲ್ಲ, ಕಣ್ಣಿಗೆ ಗೊತ್ತಾಗಿದ್ದು ಕಣ್ಣಲ್ಲಿರೋ ಇನ್ನೊಬ್ಬನಿಗೆ. ಮನಸ್ಸಿಗೆ ಗೊತ್ತಾಯ್ತೋ, ಮನಸ್ಸೇ ಗೊತ್ತಾಯ್ತೋ, ಮನಸ್ಸೇ ಗೊತ್ತಾಯ್ತು ಅಂದ್ರೆ ಮನಸ್ಸಿಗೆ ಗೊತ್ತಾದದ್ದು ಮನಸ್ಸನ್ನು ಗೊತ್ತು ಮಾಡ್ಕೊಂಡವನಿಗೆ ಮನಸ್ಸಿಗೆ ಗೊತ್ತಾದದ್ದು. ಮನಸ್ಸಿಗೆ ಏನು ಗೊತ್ತಾಯ್ತು ಅಂತಿಲ್ಲ, ಅದು ಮನಸ್ಸನ್ನು ನೋಡುವ ಆತನಿಗೆ ಮನಸ್ಸಿಗೆ ಗೊತ್ತಾಗಿದ್ದು ಗೊತ್ತು ಮಾಡ್ಕೊಂಡದ್ದು. ಬುದ್ಧಿಗೆ ಗೊತ್ತಾದದ್ದು, ಬುದ್ಧಿಯನ್ನು ಯಾವ ನೋಡ್ತಾನೋ ಅವನೇ ಬುದ್ಧಿಗೆ ಗೊತ್ತಾದದ್ದನ್ನು ಗೊತ್ತು ಮಾಡ್ಕೊಳ್ಳೋರು. ಬುದ್ಧಿಗೆ ಏನು ಗೊತ್ತಾಗಲ್ಲ, ಬುದ್ಧಿ ಆಗಲಿ ಮನಸ್ಸಾಗಲಿ ಎಲ್ಲ ಇನ್ಸ್ಟ್ರೂಮೆಂಟ್ಗಳು. ಪೆನ್ ಬರೆಯಲ್ಲಪ್ಪ, ಪೆನ್ ಬರೆಯೋ ಸಾಧನ. ಹಾಗೆ ಕನ್ನಡಕ ಓದಲ್ಲ, ಕನ್ನಡಕ ಓದೋ ಸಾಧನ. ಹಾಗೆ ದೇಹನ್ನೇ ಮನೋಬುದ್ಧಿ ಎಲ್ಲ ಸಾಧನ. ಕರ್ತೃ ಅಲ್ಲ ಅವನು, ಯಾವಾಗಲೂ ಸ್ವತಂತ್ರ. ಸ್ವತಂತ್ರ ಕರ್ತ ಅಂತ ಸೂತ್ರ. ಸಾಧನ ಇನ್ನೊಂದಕ್ಕೆ ಅಧೀನ. ಹಾಗಾಗಿ ಯಾವ್ಯಾವ್ದು ಅರಿಸ್ಕೊಳತ್ತೋ ಅದೆಲ್ಲ ಅನಾತ್ಮ. ಅರಿವಾತನೇ ಆತ್ಮ ಅಂತ ಹೇಳಿ ಅನ್ವಯ ವಿವೇಕ ಮಾಡಿ ಇದರಿಂದಲೇ ಅನಾತ್ಮವೆಲ್ಲವನ್ನು ತಳ್ಳಿ ಹಾಕ್ಬಿಟ್ಟಿದ್ದೀವಿ. ಅನಾತ್ಮಕ್ಕಿಂತ ನಾನು ಬೇರ್ಪಟ್ಟವನಾಗಿದ್ದೀನಿ, ನಾನು ಎಲ್ಲವನ್ನು ಅರಿಯುವಂತಹ ಭೋಕ್ತೃವಾದ ಚೇತನಾದ ಆತ್ಮ ಅಂತ. ಬಾಕಿ ಇದೆಲ್ಲ ಅನಾತ್ಮ ಅಂತ ಹೇಳಿ ಅಂದ್ಮೇಲೆ ಇನ್ ತತ್ವಮಸಿ ವಾಕ್ಯಕ್ಕೆ ಏನು ವಿಷಯ? ತತ್ವಮಸಿ ವಾಕ್ಯ ಇನ್ನೇನು ಮಾಡ್ಕೊಡ್ಬೇಕು? ತತ್ವಮಸಿ ಎಂಬ ವಾಕ್ಯಕ್ಕೆ ವಿಷಯವೇ ಇಲ್ಲ ಅಂತ ಬಂದು ಒದಗಿಬಿಡ್ತು. ಯಾವ ಅನ್ವಯವಿವೇಕ ಜ್ಞಾನಕ್ಕಾಗಿ ತತ್ವಮಸಿ ಬೇಕು ಅಂತೀರೋ ಆ ಅನ್ವಯವಿವೇಕ ಯುಕ್ತಿ ಇದರಿಂದ ಮಾಡ್ಬಿಡ್ತಾನೆ. ಸುಖ ದುಃಖ ಎಲ್ಲಾನು ಮಿಥ್ಯಾ ಜ್ಞಾನದಿಂದಾನೆ ಅಂತ. ಸೊ ದುಃಖ ಅನ್ನೋದು ಮಿಥ್ಯಾ ಜ್ಞಾನ ಅಂತ ಬಹಳ ಬೇಗ ಅನಿಸ್ಬಿಡುತ್ತೆ. ಬಟ್ ಈ ಸುಖ ಅನ್ನೋದು ಮಿಥ್ಯಾ ಜ್ಞಾನ ಅನ್ನೋದು ಅದು ಟೆಂಪರರಿ, ಸದಾ ಸುಖ ಅಲ್ಲ ಅನ್ನೋದೇ ಅಲ್ಲ. ಸುಖ ಆಗೋದಕ್ಕೆ ದೇಹಾದಿಗೆ ನಾನು ಆದಾಗ ಸುಖ ಆಗೋದು, ದೇಹಾದಿಗೆ ನಾನು ನಿಶ್ಚಾಗ್ಯ ಅಂತಾನೆ. ಹಾಗಾಗಿ ಆ ಸುಖವು ನಿಶ್ಚಾಗ್ಯನವೇ. ಎಲ್ಲಿ ಸುಖವಾಗುತ್ತೋ ಅಲ್ಲಿ ನಾನು ಅನ್ಕೊಂಡಾಗ ಸುಖವಾಗೋದು. ಆ ಉಪಾಧಿಯ ನಾನಾದ್ಮೇಲೆ ಆ ಉಪಾಧಿ ತೋರಿಸ ಸುಖವು ನಾನು ತಪ್ಪಿಗೆ, ದೇಹವೇ ನಾನು ನಾನಲ್ಲ ತಪ್ಪಿಗೆ ಆದ್ಮೇಲೆ ದೇಹಕ್ಕಾದ ಸುಖ ಹೇಗೆ ನನ್ ಸುಖ ಆಗತ್ತೆ? ಇಂದಿರೇ ತಪ್ಪಿಗೆ ತೋರುವಂತದ್ದಾದ್ಮೇಲೆ ಹಿಂದಿನಿಂದ ಬರೋ ಸಿನಿಮಾ ಆಗಲಿ ಸಂಗೀತದಾಗ ಸುಖ ನನ್ ಸುಖ ಹೇಗಾಗತ್ತೆ? ಹಾಗೆ ಮನಸ್ಸು ಬುದ್ಧಿಯೇ ಅನಾತ್ಮ ಆದ್ಮೇಲೆ ಅದಕ್ಕೆ ತೋರೋ ಸುಖ ಹೇಗೆ ನನ್ ಸುಖ ಆಗತ್ತೆ? ಈಗ ಅನ್ವಯ ವಿವೇಕದಿಂದಲೇ ಆತ್ಮ ಅನಾತ್ಮ ವಿವೇಕವನ್ನು ಮಾಡ್ಕೊಂಡು ಬಿಟ್ಟಿರೋದ್ರಿಂದ ಸತ್ಯಮಸಿ ಮುಂದಾದ ವಾಕ್ಯಕ್ಕೆ ವಿಷಯ ಏನ್ರಿ? ಟಾಪಿಕ್ಕು ಏನಿಲ್ಲ, ಅದೇನ್ ಮಾಡ್ಕೊಳ್ಬೇಕು? ನಾ ಅನ್ವಯ ವಿವೇಕನ ಏನ್ ಮಾಡ್ಕೊಂಡು ಅದನ್ನೇ ತತ್ವಮಸಿ ವಾಕ್ಯ ಮಾಡ್ಕೊಳೋದು ಅಲ್ವಾ? ಅನ್ವಯ ವಿವೇಕ ಮಾಡ್ಕೊಟ್ಟದ್ದನ್ನು ಶ್ರುತಿ ಮಾಡ್ಕೊಡೋದಾದ್ರೆ ಅನ್ವಯ ವಿವೇಕದಿಂದ ಆದ್ಮೇಲೆ ಶ್ರುತಿ ಅದಕ್ಕೆ ಬೇಕಾ? ನಾಗಪ್ಪ ಕಚ್ಚಿದ್ದನ್ನು ನೀನು ಮಾಡೋದಾದ ಉಳಿಕೊಳ್ಳೋ ಮಾತ್ರ. ತತ್ವಮಸ್ಯಾದಿ ವಾಕ್ಯಕ್ಕೆ ವಿಷಯವೇ ಇಲ್ಲ ಸ್ವಾಮಿ. ನಾವು ವಿವೇಕದಿಂದ ಏನ್ ಮಾಡ್ತೀವೋ ಅದನ್ನೇ ನೀವು ವಾಕ್ಯ ಮಾಡ್ಕೊಡ್ತಿರೋದು. ವಿವೇಕದಿಂದ ಆಗುವಾಗ ವಾಕ್ಯ ಅದಕ್ಕೆ ಬೇಕಾ? ಅನ್ವಯದಿಂದ ವಿವೇಕ ಉಂಟಾಗಿ ದೇಹಾದಿಗೆ ನಾನಲ್ಲ ಗೊತ್ತಾಗತ್ತೆ. ದೇಹಾದಿಗೆ ನೋಡುವ ಆತನೇ ಆತ್ಮ, ಸಾಕು. ಆತ್ಮಜ್ಞಾನ ಆಯ್ತಲ್ಲ, ಮತ್ತೆ ವಾಕ್ಯ ಆತಕ್ಬೇಕು. ತಸ್ಮಾತ್ ವಾಕ್ಯ ಸಚ ಏಷ ಮಹಿಮಾ.
ತಸ್ಮಾತ್ ವಾಕ್ಯಸ್ಯ ಯೇಷಾ ಮಹಿಮಯ ಯಾಕ ಮಹಿಮಾ ಶಬ್ದ ಪೂರ್ಣಿಂಗ ಯೇಷಾ ಮಹಿಮಾದ ಯೋಯಂ ಆತ್ಮನಾತ್ಮನೋ ವಿಭಾಗ ಇತಿ ಯಾವ ಈ ಆತ್ಮ ವಿಭಾಗ ಇದೆ ಇದೇ ವಾಕ್ಯದ ಮಹಿಮೆ ಅದನ್ನ ಹಾಗೆ ಬೇಕು ವಾಕ್ಯ ಅದಕ್ಕೆ ಬೇಕಾ ತತ್ವಶ ತಸ್ಮಾತ್ ಆದ್ದರಿಂದ ವಾಕ್ಯದ್ದು ಇದು ಮಹಿಮೆಯು ಮಹಿಮೆಯು ಅಂದ್ರೆ ಹೆಚ್ಚುಗಾರಿಕೆಯು ಒಂದು ವಿಶೇಷತೆಯು ಯಾವುದೋ ಯಾವ ಈ ಆತ್ಮಾನಾತ್ಮಗಳ ವಿಭಾಗವಾಗುವುದು ವಿಂಗಡವಾಗುವುದು ಅನ್ನೋದು ಏನಿದೆ ಇದನ್ನೇ ವಾಕ್ಯ ಮಾಡ್ಕೊಡೋದು ನಾ ಹೇಳ್ತೀನಿ ವಾಕ್ಯ ಆಗಿರ್ಬೇಕಯ್ಯ ನೀನೇ ಮಾಡ್ಕೋಬಹುದು ಕಣಯ್ಯ ಆತ್ಮಾನಾತ್ಮ ವಿಭಾಗವನ್ನ ಅದಕ್ಕೆ ಆತಕ ಈ ವಾಕ್ಯ ಅಂತ ಹೋಗ್ತೀಯ ಅದೇನು ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಊರಲ್ಲ ಅರ್ಧ ಅಂತ ಬೆಣ್ಣೆ ಇದೆ ತುಪ್ಪಕ್ಕೆ ಊರಲ್ಲ ತುಪ್ಪ ಇದೆ ಅಂತ ಕಾಯಿಸ್ಕೊಂಡು ತುಪ್ಪ ಆಗತ್ತೆ ಅಲ್ವಾ ಹಂಗೆ ಅನ್ವಿ ವ್ಯತಿರೇಕದಿಂದಲೇ ಆತ್ಮಾನಾತ್ಮ ವಿಭಾಗ ಆಗುವಾಗ ವಾಕ್ಯ ನಾನು ಮಾಡಿಸ್ಕೊಡ್ತೀನಿ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅನಾತ್ಮ ಇದೆಲ್ಲ ಆತ್ಮ ಯಾಕೆ ಅಂತ ಹೇಳ್ಬೇಕು ಕೊಡೋ ಏನು ಬೇಕಿಲ್ಲ ವಾಕ್ಯದ ಮಹಿಮೆಯೂ ಇಷ್ಟೇ ಆತ್ಮಾನಾತ್ಮ ವಿಭಾಗ ಮಾಡೋದೆ ಅದು ಅನ್ವಿ ವ್ಯತಿರೇಕನೇ ನಾವು ಮಾಡ್ಕೊಳ್ತೀವಿ ಅಂತಂದ್ರೆ ಅಲ್ಲ ಅಂತ ನಿರಾಕರಣ ಇದು ಮುಚ್ಚರಿ ಆ ಪಕ್ಷವನ್ನು ನಿರಾಕರಣೆ ಮಾಡೋದಕ್ಕಾಗಿ ವಾಕ್ಯದ ಮಹಿಮೆ ವಿಭಾಗ ಮಾಡೋದು ಅಷ್ಟೇ ಅಂತ ಇದ್ರೆ ಅಲ್ಲ ವಿಭಾಗ ಮಾಡ್ಕೊಳ್ಳೋದು ಅನ್ವಯ ವ್ಯತಿರೇಕ ತರ್ಕ ಆದರೂ ಆತ್ಮನ ಪರಿಚಯ ಮಾಡಿಸ್ಕೊಳ್ಳೋದು ವಾಕ್ಯವೇ ವಾಕ್ಯದಿಂದಲೇ ನಾನ್ಯಾರು ಗೊತ್ತಾಗುತ್ತೇನೆ ಹೊರತು ವಾಕ್ಯವಿದೆ ಹೊರತು ತಾನ್ಯಾರು ಗೊತ್ತಾಗೋದೇ ಇಲ್ಲ ಅಲ್ವಾ ನೀನೇ ಹತ್ತನೇ ಅವನು ಅಂತ ಹೇಳ್ಬೇಕಾನೆ ಒಂಬತ್ತು ಬಿಟ್ಟು ತನ್ನ ಹತ್ತು ಅನ್ಕೋತಾನೆ ತನ್ನನ್ ಬಿಟ್ಟು ಎಣಿಸ್ತಾ ಇದ್ದಾನೆ ಈ ಕಡೆ ಎಣಿಸಿದ್ರು ಒಂಬತ್ತು ಹೀಗೆ ಎಣಿಸಿದ್ರು ಒಂಬತ್ತು ಮಧ್ಯದ ಹೀಗೆ ಹಾಕಿದ್ರು ಒಂಬತ್ತೆ ಹ್ಯಾಂಗ ನೆನೆಸಿದ್ರು ಒಂಬತ್ತೇ ಬರ್ತಾ ಇದೆ ಹತ್ತು ಸಿಕ್ತಾನೆ ಹತ್ತು ಜನ ಹೋಗಿದವರು ತಮೇವ ದಶ ಮೋಸೀತಿ ಸೇರ್ಕೊಂಡ್ಮೇಲೆ ಅವ ವಾಕ್ಯದ ಬದಲು ಅನ್ವೇಕೆ ಮಾಡ್ದ ಇದಲ್ಲ ಇದಲ್ಲ ಇಲ್ಲ ಅಂತ ಅದನ್ನ ತಾನು ಹತ್ತಿವನು ಗೊತ್ತಾಗಲಿಲ್ಲ ವಾಕ್ಯ ಗ್ಯಾಪ ಮಾಡ್ಕೊಡ್ತು ಹಾಗೆ ಇಲ್ಲೂ ಕೂಡ ಅನಾತ್ಮದಿಂದ ತಾನ್ ಯಾರು ತಾನು ಬೇರೆ ಆಗ್ಬಿಡ್ತಾನೆ ಅದು ತಾನ್ ಎಂಥವನು ತಾನು ಹೇಗಿದ್ದವನು ವಾಕ್ಯ ಜ್ಞಾಪ ಮಾಡ್ಕೊಟ್ಮೇಲೆ ಗೊತ್ತಾಗೋದು ಅಲ್ಲಿಂದ ಅನಾತ್ಮಕ್ಕಿಂತ ನಾನು ಬೇರೆ ಗೊತ್ತಾಗತ್ತೆ ಹೊರತು ನಾನು ಹೀಗಿದ್ದೀನಿ ಗೊತ್ತಾಗಲ್ಲ ಅನ್ವಯ ವ್ಯತಿರೇಕದಿಂದ ಆತ್ಮನಾತ್ಮ ವಿವೇಕ ಮಾಡ್ಕೊಂಡು ವ್ಯತಿರೇಕ ಮಾಡ್ಕೊಂಡು ತರ್ಕ ಮಾಡ್ಕೊಂಡು ಅನಾತ್ಮ ಬೇರ್ಪಡಿಸ್ಕೋಬಹುದು ಬಿಡಿಸ್ಕೋಬಹುದು ಬಿಡಿಸ್ಕೊಂಡು ಮಾತ್ರಕ್ಕೆ ಬೇರ್ಪಟ್ಟ ಮಾತ್ರಕ್ಕೆ ನೀನ್ ಹೇಗಿದೀಯಾ ಯಾರಾಗಿದ್ದೀಯಾ ಅನ್ ಗೊತ್ತಾಗೋದಕ್ಕೆ ವಾಕ್ಯವೇ ಜ್ಞಾಪ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ತನ್ನ ನಿರಾಕರಣ ತನ್ನ ಮತ ಆ ಮತವನ್ನು ನಿರಾಕರಣೆ ಮಾಡೋಕ್ಕಾಗಿ ಹೇಳ್ತಾರೆ ಭೇದ ಸಂವಿಧಿತ ಜ್ಞಾನ ಭೇದಾಭಾವಶ್ಚ ಸಾಕ್ಷಿಣಿ ಆರ್ಯಮೇತದ ವಿದ್ಯಾಯಾಃ ಜ್ಞಾತ್ಮನ ತ್ಯಾಜಯೇ ತ್ವಷಃ ಭೇದ ಸಂವಿತ ಇದಂ ಜ್ಞಾನಂ ಭೇದ ಸಂವಿತ ಇದು ಅನ್ನೋ ಜ್ಞಾನ ಇದೆಯಲ್ಲ ಅದು ಭೇದ ಜ್ಞಾನ ಅದು ಸಂವಿತನೇ ಅರಿವು ಭೇದ ಅರಿವು ಇದು ಅಂತ ಹೇಳ್ತಾ ಅವ್ರತ್ತ ಇದು ಕೂಡ ಇದಕ್ಕೊಂದು ಹೆಸರು ಇದಕ್ಕೊಂದು ಆಕಾರ ಇದಕ್ಕೊಂದು ತೂಕ ಇದಕ್ಕೊಂದು ಬೆಲೆ ಇದಕ್ಕೊಂದು ಬಣ್ಣ ಇದಕ್ಕೊಂದು ಸ್ವಭಾವ ಎಲ್ಲ ಬರುತ್ತೆ ಇದಂ ಜ್ಞಾನವು ಯಾವಾಗಲೂ ಭೇದರೂಪವಾದ ಜ್ಞಾನ ಅದರಿಂದ ಇದಂ ಜ್ಞಾನಂ ಸರ್ವದಾ ಭೇದ ಸಂಬಿತ ಅಂದ್ರೆ ಇದಂ ಜ್ಞಾನ ಇದು ಇದಂ ಜ್ಞಾನಂ ಇದು ಎಂಬ ಜ್ಞಾನವು ಅರ್ಥ ಅಂದ್ರೆ ಅನಾತ್ಮ ಜ್ಞಾನ ಇದೆಯಲ್ಲ ಅನಾತ್ಮ ಜ್ಞಾನವಲ್ಲ ಭೇದರೂಪವಾದ ಜ್ಞಾನ ಸಾಕ್ಷಿಯಲ್ಲಿ ಭೇದಾಭಾವ ಈ ಎಲ್ಲಾ ಭೇದವನ್ನು ನೋಡುತ್ತಿರುವ ಅಥವಾ ಯಾವನೋ ಅವನೇ ಸಾಕ್ಷಿ ಅಂದ್ರೆ ಭೇದರಹಿತನಾಗಿರ್ಲೇಬೇಕು ಅವನು ಭೇದಾಭಾವ ಭೇದವಿಲ್ಲದವನು ಅನ್ನೋದು ಕೂಡ ಗೊತ್ತಾಯಿತು ಸಾಕ್ಷಿಯಲ್ಲಿ ಭೇದವಿಲ್ಲ ಇದಂ ಜ್ಞಾನದಲ್ಲಿ ಭೇದವಿರುವುದು ಅನ್ನುವಂಥ ಈ ವಿಭಾಗ ಇದೆಯಲ್ಲ ಇದು ಅವಿದ್ಯೆಯ ಕಾರ್ಯ ಅಂತ ಇದ್ದಾರೆ ಕಾರ್ಯ ಮೇಲೆ ಅವಿದ್ಯಾ ಅವಿದ್ಯೆ ಇದ್ದವನಿಗೆ ಇದರಲ್ಲಿ ಭೇದವಿಲ್ಲ ಸಾಕ್ಷಿಯಲ್ಲಿ ಇದರಲ್ಲಿ ಭೇದ ಇದೆ ಅಂತ ವಿಭಾಗ ತೋರೋದು ನೋಡು ಇದನ್ನು ವಿದ್ಯೆ ಅಂತ ಇದ್ದಾರೆ ಇದು ಸಾಂಖ್ಯರಿಗೆ ಗೊತ್ತಿಲ್ಲ ಸಾಂಖ್ಯರು ಇದನ್ನೇ ವಿದ್ಯೆ ಅಂತಾರೆ ಆತ್ಮಾನಾತ್ಮ ವಿವೇಕವನ್ನೇ ವಿದ್ಯೆ ಅಂತಾರೆ ಆತ್ಮಾನಾತ್ಮ ವಿವೇಕ ಮಾಡ್ಕೊಳ್ಳೋದು ಅನ್ನೋದು ಅವಿದ್ಯೆಯೇ ಅವಿದ್ಯಾ ಕ್ಷೇತ್ರದಲ್ಲೇ ಇರ್ತಕ್ಕಂಥ ಅದುವೆ ಎಲ್ಲಿವರೆಗೆ ಅನಾತ್ಮ ಅಂತ ಒಂದು ತೋರಿಸ್ತೋ
ಎಲ್ಲಿವರೆಗೆ ಅನಾತ್ಮಕ್ಕಿಂತ ಆತ್ಮ ಬೇರೆ ಅಂತ ಬರುತ್ತೋ ಅದು ಅವಿದ್ಯಾ ಕಾರ್ಯವೇ. ಆತ್ಮನು ಬೇರೆ ತೋರಿಸಿಕೊಂಡ ಅನಾತ್ಮ ಬೇರೆ. ಆತ್ಮನು ಅನಾತ್ಮನ ಬೆಳಗು ಆತನು, ಅನಾತ್ಮವು ಆತ್ಮದಿಂದ ಬೆಳಗಿಸಿಕೊಳ್ಳುವಂಥದ್ದು ಅನ್ನುವಂಥ ಈ ವಿಭಾಗ ಇದೆಯಲ್ಲ, ಇದು ಅವಿದ್ಯಾ ಕಾರ್ಯದಿಂದ ತೋರುವಂಥದ್ದು ಈ ವಿಭಾಗ. ಕಾರ್ಯಮೇತ ಅವಿದ್ಯಾಯಾಹ ಅಂತ ಎಲ್ಲಿವರು ಹೋದ್ ನೋಡಿ ಎಷ್ಟು ಸೂಕ್ಷ್ಮ ನೋಡ್ತಿದ್ದಾರೆ. ಇದು 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 ಅಂತ ಹೇಳಿ ಹೊರಗಿನ ಘಟಪಟ ಆಗಿರ್ಬೋದು, ದೇಹೇಂದ್ರಿಯ ಮನೋಬುದ್ಧಿ ಇರ್ಬೋದು, ಕೊನೆ ಅಹಂಕಾರವು ಇದು ಅಹಂಕಾರ ಅದು ಕೂಡ ಭೇದದ ಅರಿವೇ, ದ್ವೈತ ರೂಪದ ಅರಿವೇ. ಇದೆಲ್ಲ ಭೇದವನ್ನು ಅರಿತಿರುವಂತಹ ಸಾಕ್ಷಿಯಲ್ಲಿ ಭೇದವಿಲ್ಲ, ತರ್ಕ ಅದು ಯುಕ್ತಿ. ಯಾಕಂದ್ರೆ ಎಲ್ಲ ಭೇದವನ್ನು ಯಾವ ಅರಿವು ಅರಿಯುತ್ತದೆಯೋ ಆ ಅರಿವಲ್ಲಿ ಯಾವ ಭೇದವೂ ಇರಬಾರದು, ಇರೋ ಹಾಗಿಲ್ಲ, ಇರೋದೂ ಇಲ್ಲ, ಇರೋದೂ ಇಲ್ಲ, ಇರಲೂಬಾರದು, ಇರೋ ಹಾಗೂ ಇಲ್ಲ. ಇರೋ ಹಾಗಿಲ್ಲ ರೂಲ್ಸ್ ಅದು, ಇರೋದಿಲ್ಲ ಅದು ವಸ್ತು ಸ್ವಭಾವ, ಇರಬಾರ್ದು ಅನ್ನೋದು ಕೂಡ ಒಂದು ನಿಯಮ. ಅದು ಭೇದವನ್ನು ಅರಿಯುತ್ತಿರುವಾಗಲೂ ಭೇದವಿರಬಾರದು ಅನ್ನೋ ನಿಯಮ. ಎಲ್ಲ ಭೇದವು ಯಾವ ಅರಿವಿಗೆ ಗೊತ್ತಾಗುತ್ತೋ ಆ ಅರಿವಿನ ಭೇದ ಇದ್ಬಿಟ್ರೆ ಭೇದ ಇರೋ ಭೇದ ನೋಡುತ್ತೋ, ಭೇದವಿಲ್ಲದ ಭೇದವನ್ನು ನೋಡುತ್ತೋ, ಭೇದವಿಲ್ಲದ ಭೇದವನ್ನು ನೋಡುತ್ತೆ ಹೊರತು ಭೇದವಿರೋ ಭೇದ ನೋಡಲ್ಲ. ಸ್ಫುಟಸ್ಥನಾದವನು ವಿಕ್ರಿಯ ನೋಡ್ತಾನೆ ಹೊರತು ವಿಕ್ರಿಯ ವಿಕ್ರಿಯ ನೋಡಲ್ಲ. ವಿಕಾರವಾದದ್ದಕ್ಕೆ ವಿಕಾರ ಗೊತ್ತಾಗಲ್ಲ, ಕೂಟಸ್ಥವಾಗಿದ್ದಕ್ಕೆ ವಿಕಾರ ಗೊತ್ತಾಗಲ್ಲ. ಎಲ್ಲವೂ ವಿಕಾರಾತ್ಮಕವಾಗಿದೆ ಜಗತ್ತಿನಲ್ಲಿ, ಒಂದು ಪ್ರವಾಹ ವಿಕ್ರಿಯಾತ್ಮಕ ಬದಲಾವಣೆ ಆಗ್ತಾನೇ ಇದೆ. ಅಂದ್ರೆ ಎಲ್ಲಾ ಬದಲಾವಣೆಯನ್ನು ಬೆಳಗುತ್ತಿರುವಂತಹ ಚೈತನ್ಯಕ್ಕೆ ಇದಿಲ್ಲ, ವಿಕಾರವಿಲ್ಲ, ಬದಲಾವಣೆ ಇಲ್ಲ. ಇದು ಒಂದು ಇದು ತರ್ಕದಿಂದ ಪ್ರೂವ್ ಆಗುವಂತಹ ಒಂದು ವಿಚಾರ. ಹಾಗಾಗಿ ಇದಂ ಜ್ಞಾನಮ್ಮ ಎಲ್ಲಿಂದ ಎಲ್ಲಿವರೆಗೆ ಇದ್ರೂ ಕೂಡ ಅದಷ್ಟು ಭೇದರೂಪವಾದ ಜ್ಞಾನವೇ. ಈ ಎಲ್ಲವೂ ಭೇದರೂಪದ ಜ್ಞಾನ ಅಂತ ಆದ್ರಿಂದ ಇದನ್ನು ಅರಿಯುವಂತಹ ಸಾಕ್ಷಿಯಲ್ಲಿ ಭೇದವಿಲ್ಲ ಅನ್ನೋದೇನು ವಿಭಾಗ ಇದೆ. ಇದ್ರಲ್ಲಿ ಭೇದವಿಲ್ಲ, ಇದ್ರಲ್ಲಿ ಭೇದ ಉಳ್ಳದ್ದು ಅನ್ನೋದು ಇದು ಅವಿದ್ಯಾ ಕಾರ್ಯದಲ್ಲೇ ಇರುವಂಥದ್ದು, ಅವಿದ್ಯಾ ಕ್ಷೇತ್ರದಲ್ಲೇ ಇರತಕ್ಕದ್ದು. ಇದನ್ನ ಶಾಸ್ತ್ರ ಜ್ಞಸ್ವರೂಪನಾಗಿದೆಯಾ ಅಂತ ತಿಳಿಸೋದ್ರ ಮೂಲಕ ತ್ಯಾಜಯೇ ಬಿಡಿಸಬೇಕು. ಯಾವುದನ್ನ? ಈ ಅವಿದ್ಯೆಯನ್ನ. ಕಿಂ ತ್ಯಾಜಯೇ ಅವಿದ್ಯಾಂ ತ್ಯಾಜ, ಅವಿದ್ಯೆಯನ್ನು ಬಿಡಿಸಬೇಕು. ಸಾಕ್ಷಿಯಲ್ಲಿ ಭೇದವಿಲ್ಲ, ಇದೆಲ್ಲ ಭೇದರೂಪವಾದದ್ದು ಅಂತ ವಿಭಾಗ ಮಾಡ್ಕೊಂಡಿದೆಯಲ್ಲಪ್ಪ, ಇದು ಅವಿದ್ಯಾ ಕಾರ್ಯ, ಅವಿದ್ಯಾ ಕ್ಷೇತ್ರದಲ್ಲ ಇರತಕ್ಕದ್ದು, ಇದು ನಿಜವಾಗಿಲ್ಲ ಅಂತ ತಿಳಿಸ್ಕೊಡೋದ್ರ ಮೂಲಕ ನೀ ಕೇವಲ ಜಪ್ತಿ ಸ್ವರೂಪ, ಜ್ಞಸ್ವರೂಪ, ಚೈತನ್ಯ ಸ್ವರೂಪನೇ ಅಂತ ತಿಳಿಸ್ಕೊಳೋದ್ರ ಮೂಲಕ ಈ ವಿಭಾಗವನ್ನು ಬಿಡಿಸಿ ಅಜ್ಞಾನವನ್ನು ಬಿಡಿಸುತ್ತೆ. ವಚಹಾನ ವಾಕ್ಯವು ಶಾಸ್ತ್ರವಾಗಿ ಹೌದು ಕೂಟಸ್ಥ ಬ್ರಹ್ಮನಿಗೆ ಸರಿ ಅಪ್ಪ. ಕೂಟಸ್ಥ ಬ್ರಹ್ಮ ವಿಕಾರವಾದ ಜಗತ್ತು ಅಂತ ಈ ರೀತಿ ವಿಭಾಗ. ಇದು ಅವಿದ್ಯಾ ಕಾರ್ಯವೇ, ಅವಿದ್ಯಾ ಕ್ಷೇತ್ರವೇ. ಇದನ್ನ ಜ್ಞಸ್ವರೂಪನಾಗಿದೆಯ ನೀನು, ಪ್ಯೂರ್ ಕಾನ್ಶಿಯಸ್ನೆಸ್, ಶುದ್ಧ ಅರಿವಿನ ಸ್ವರೂಪದವನೇ ಅಂತ ತಿಳಿಸಿಕೊಳ್ಳೋದ್ರ ಮೂಲಕ ಆ ಶುದ್ಧವಾದ ಅರಿವಲ್ಲಿ ಇದು ಅನ್ನೋದು ಇಲ್ಲ, ಭೇದವೂ ಇಲ್ಲ, ಯಾವ ವಿಭಾಗವೂ ಇಲ್ಲ. ಸಾಲಿಡ್ ಅರಿವು, ಬರೀ ಅರಿವು, ಅರಿಯೇ ಆ ಅರಿವು ಅನ್ನೋದು ಅರಿಸಿಕೊಂಡ ಕಡೆಯಿಂದ ಹೇಳಿದ್ದು. ವಾಸ್ತವಾಗಿ ಅರಿವು ಅನ್ನೋದು ಒಂದು ಗುಣವಲ್ಲ, ಕ್ರಿಯೆಯಲ್ಲ, ವಿಶೇಷವಲ್ಲ, ಒಂದು ಸಾಮಾನ್ಯವಲ್ಲ. ಸಾಮಾನ್ಯ ವಿಶೇಷ ಗುಣ ಕ್ರಿಯೆ ಯಾವುದೂ ಅಲ್ಲ. ಸಿಗಂತ ನಮ್ಮ ಬುದ್ಧಿಗೆ ಹತ್ತೋದೇ ಇಲ್ಲಮ್ಮ, ಯಾಕೊಬ್ಬ ಏನಾಗತ್ತಪ್ಪ, ಶೇಮು ಶೀಮು ಶೀ ಮಾಶಮಷ್ಟಿ ಹೊಡೆ ಹೊಡೆ ತಿನ್ಬಂದು ಹಾ ನಮ್ಮ ಸುಮ್ಮನೆ ಕ್ಷೇಮ ಏನೋ ಪ್ರಶ್ನೆ ಮಾಡ್ತಾರೆ, ತಿಳ್ಕೊಂಡು ಪ್ರಶ್ನೆ ತಿಳಿದ ಪ್ರಶ್ನೆ. ಗುರುಗಳೇ, ಭೇದ ಇಲ್ಲ ಅನ್ನೋದು ಇಲ್ಲ ಅಂತ ಅಲ್ವಾ ಈ ವಾಕ್ಯದ ಅರ್ಥ? ಹೌದು, ಈ ಭೇದ ಇದೆ, ನನ್ನಲ್ಲಿ ಭೇದವಿಲ್ಲ ಅನ್ನೋದು ಕೂಡ ಅವಿದ್ಯಾ ಕಾರ್ಯ ಅಂದ್ರೆ ಅದು ಕೂಡ ಪರಮಾರ್ಥ ಇಲ್ಲ ಅಂತ. ಇವಾಗ ಇದು ಒಂದು ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದಂ ಜ್ಞಾನಂ ಭೇದ ಸಂವಿಧಿ ಅನ್ನೋದು ಇದು ಭೇದ ಇದೆ ಅನ್ನೋದು, ಆಮೇಲೆ ಭೇದ ಸಾಕ್ಷಿಯಲ್ಲಿ ಭೇದದ ಅಭಾವ, ಭೇದವಿದೆ ಇಲ್ಲಿ ಭೇದವಿಲ್ಲ ಅನ್ನೋ ವಿಭಾಗವು ಅವಿದ್ಯಾ ಕಾರ್ಯವೇ. ಈ ವಿಭಾಗವು ಅವಿದ್ಯೆಯಿಂದಲೇ ನಡೆಯೋದು, ಅವಿದ್ಯೆ ಇಟ್ಕೊಂಡೇ ಆಗುವುದು. ಇದನ್ನ ಕೇವಲ ಜಪ್ತಿ ಸ್ವರೂಪದವನು ಚೈತನ್ಯ ಸ್ವರೂಪನು ಅಂತ ತಿಳಿಸೋದ್ರ ಮೂಲಕ ಬಿಡಿಸುತ್ತೆ. ಚೈತನ್ಯ ಅಷ್ಟೇ ಸ್ವರೂಪವೇ ಹೊರತು ಅಲ್ಲಿ ಈ ಭೇದದಿಂದ ಭೇದಕ್ಕೆ ಸಾಕ್ಷಿಯಾಗಿರುವವನು ಭೇದ ಬೇರೆ ಉಳ್ಳದ್ದು ಅನ್ನೋ ವಿಭಾಗ ಅಲ್ಲಿಲ್ಲ. ಶುದ್ಧ ಅರಿವಿನ ಸ್ವರೂಪದವನೇ ನೀನು ಅಂತ ತಿಳಿಸಿಕೊಳ್ಳೋದ್ರ ಮೂಲಕ ಈ ಅವಿದ್ಯೆಯನ್ನು ಬಿಡಿಸ್ಬಿಡತ್ತೆ. ಅವಿದ್ಯೆಯನ್ನು ಬಿಡಿಸೋದ್ರ ಮೂಲಕ ಆಗ ಮುಕ್ತರಾಗ್ಬಿಡ್ತಾರೆ. ಬಹಳ ಚೆನ್ನಾಗಿದೆ ಶ್ಲೋಕ ಇದು.
ಜ್ಞಾತ್ಮನ ಗಿನ ಗ್ಯಸ್ವರೂಪ ಗ್ಯಸ್ವರೂಪೇಣ ಆತ್ಮನ ಶ್ವಚಃ ಅನುಶ್ರುತಿ ಚಾಜಯೇತ್ ಕಿಂ ಚಾಜಯೇತ್ ಅವಿದ್ಯಾಂ ಚಾಜಯೇತ್ ಅಜ್ಞಾನಂ ಚಾಜಯೇತ್ ಅಜ್ಞಾನ ಬಿಡಿಸಬೇಕು ಇದು ಅವಿದ್ಯಾ ಕಾರ್ಯವಾದ್ದರಿಂದ ಈ ಭೇದವಿಲ್ಲ ಇದೆಲ್ಲ ಭೇದ ರೂಪ ಆಗಿದೆ ಅನ್ನೋ ಈ ವಿಭಾಗವು ಕೂಡ ವಿದ್ಯಾ ಸ್ವರೂಪವೇ ಅವಿದ್ಯಾ ಕಾರ್ಯವೇ ವಿದ್ಯಾ ಕ್ಷೇತ್ರ ಇರ್ತಕ್ಕದ್ದು ಅಂತ ತಿಳಿಸ್ಕೊಳ್ಳುವ ಮೂಲಕ ಕೇವಲ ಜ್ಞಪ್ತಿ ಸ್ವರೂಪ ಚೈತನ್ಯ ಮಾತ್ರ ಸ್ವರೂಪದವನು ಅಂತ ತಿಳಿಸ್ಕೊಳ್ಳುವ ಮೂಲಕ ಈ ಎರಡನ್ನು ಕಿತ್ತಾಕ್ಬಿಡತ್ತೆ ಶಾಸ್ತ್ರ ಬಿಡಿಸ್ಬಿಡತ್ತೆ ಬಿಡುತ್ತಲೇ ಮುಂದಕ್ಕಿನ್ನು ಸರ್ವೇವಾನುಜಾನತಿ ಸರ್ವೇವ ನಿಷೇಧತಿ ವೇದಾತ್ಮಲಾಭೋ ಆಮೇಲೆ ಅನುಜ್ಞಾನ ಸ್ಯಾತ್ ಆಮೇಲೆ ಭೇದಾತ್ಮಲಾಭೋ ಅನುಜ್ಞಾನಶ್ಚ ನಿಷೇಧೋ ಅತತ್ವ ಭಾವತಃ 4:51 ತತ್ವಜ್ಞಾನವಾದ ಮೇಲೆ ಎಲ್ಲವನ್ನು ಒಪ್ಕೊಳ್ತಾ ಇದ್ದೆ ಎಲ್ಲವನ್ನು ಅಲುಗಳಿತಾ ಇದ್ದೆ ಯಾರು ಏನು ಹೇಳಿದ್ರು ಒಂದಿಷ್ಟು ಹೊಂದ ತಗೊಳ್ಳೋ ಅಂತಾರೆ ಇನ್ನೊಂದಿಷ್ಟು ಯಾರು ಏನು ಹೇಳಿದ್ರು ತಪ್ಪಾಗತ್ತೆ ಅಂತಾನೆ ಹಾಗಾದ್ರೆ ಅನುಜ್ಞೆ ಹೇಗೇನೆ ಭೇದಕ್ಕೆ ಆತ್ಮಲಾಭ ಕೊಟ್ಟರೆ ಎಲ್ಲಕ್ಕೂ ಅನುಜ್ಞೆ ಅನುಮತಿ ಉಂಟು ಆ ಸ್ವಭಾವ ಆ ತತ್ವಕ್ಕೆ ಇಲ್ಲವಾದ್ರಿಂದ ಎಲ್ಲವನ್ನೂ ನಿಷೇಧ ಮಾಡ್ತಾನೆ ಭೇದ ಸ್ವಭಾವ ತತ್ವಕ್ಕೆ ಇಲ್ಲವಾದ್ರಿಂದ ಎಲ್ಲ ನಿಷೇಧ ಮಾಡ್ತಾನೆ ಟಿಪ್ಪಣಿ ಮುಂಚೆ ಬಿಡಿಸಿ ಕೊಡುವುದು ಅಂತ ಇದೆಯಲ್ಲ ಬಿಡಿಸಿ ಕೊಡುವುದಲ್ಲ ಬಿಡಿಸಿಕೊಳ್ಳುವುದು ನಾನು ಬಿಡಿಸಿ ಕೊಡುತ್ತೆ ಶಾಸ್ತ್ರ ಶಾಸ್ತ್ರ ಬಿಡಿಸಿಕೊಡುತ್ತೆ ಆ ಗೆಸ್ವರೂಪದ ತಿಳುವಳಿಕೆಯಿಂದ ಯವಿದ್ಯೆಯನ್ನು ಬಿಡಿಸ್ಕೊಡುತ್ತೆ ನಮ್ಗೆ ಅವಿದ್ಯೆಯಿಂದ ಬಿಟ್ಕೋಬೇಕಲ್ಲ ನಾವು ಅವಿದ್ಯೆ ಬಿಡಿಸೋದು ಯಾವುದು ಶಾಸ್ತ್ರ ಬಿಡಿಸ್ಕೊಡುತ್ತೆ ಅಂತ ಓ ಆಯ್ತು ಟೈಮು ನಾಳೆ ಒಳ್ಳೆ ಶ್ಲೋಕ ಅಮ್ಮ ಇದು ತುಂಬಾ ಚೆನ್ನಾಗಿ ಮನನ ಮಾಡಬೇಕು ನಾಳೆ ಶ್ಲೋಕ